शिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमस्कार वीक्षकरे, शुभोदय। तमेल्लरिगू निम्म नेचिन चुमेचिन धार्मिक कार्यक्रम अदुवे महर्षि दर्शन नेर प्रसार कार्यक्रम के प्रीतिय आदरद स्वागत सुस्वागत अंत इदीनि नानु निम्म दिव्यालु। इंदिनंते नम्म जोते यारिद्दारे तडमाडदे गुरुगळन्न कार्यक्रम के स्वागत होतागिदे। स्वागत पडोणवा श्रीयुतरु ब्रह्मश्री आनंद सिद्धिपीठमन संस्थापकरु ख्यात ज्योतिष्यरु चक्षुर्मति विद्या प्रवीणरु नम्मेल्लर प्रीतिय नेचिन गुरुगळु डाक्टर् महर्षि आनंद गुरुजी अवरु। गुरुजी नमस्कार। महर्षि दर्शन नेर प्रसार कार्यक्रम के प्रीतिय स्वागत गुरुजी तमगे। नमस्कार अम्मा। गुरुजी इवत्तिन विशेषतेय कुरितागि तिळिसिकोडक्के मुन्न तावु कार्यक्रम मुगिद नंतर ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ತಿಳಿಸ್ಬಿಡೋಣ ಗುರುಜಿ. ವೀಕ್ಷಕರೇ, ನಾವು ಮೊನ್ನೆ ಅಷ್ಟೇ ಹೇಳಿದ್ವಿ ಅಂತ ಕಾಣುತ್ತೆ, ಏನಂದ್ರೆ ಗುರುಜಿಯವರು ಬರ್ತಿದ್ದಾರೆ ಇವತ್ತು ಅವರೇ ಬೇಳೆ ಮೇಳದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅಂತ. ಆದ್ರೆ ಸ್ಥಳದಲ್ಲಿ ಕೊಂಚ ಬದಲಾವಣೆ ಆಗಿದೆ. ಗುರುಜಿಯವರು ಬರ್ತಿರೋದು ವಿವಿಪುರಂ ಹತ್ರ ಇರುವಂತಹ ಸಜ್ಜನ್ ರಾವ್ ಸರ್ಕಲ್ ಹತ್ರ ಈ ಒಂದು ಮೇಳ ಜರುಗ್ತಾ ಇದೆ. ಒಂದು ವಿಶೇಷವಾದ ಹೆಸರೇ ಕೊಟ್ಟಿದೆ, ಮಿನಿ ಅವರೇ ಬೇಳೆ ಮೇಳ ಅಂತೆ. ಹಾಗಾಗಿ ಈ ಒಂದು ಮೇಳದ ಉದ್ಘಾಟನೆಗೆ ಗುರುಜಿಯವರು ಬರ್ತಿದ್ದಾರೆ. ನಮ್ಮ ಬೆಂಗಳೂರಿನ ವಿವಿಪುರಂ ಬಳಿ ಇರುವಂತಹ ಸಚಿನ್ ರಾವ್ ಸರ್ಕಲ್ ಬಳಿಗೆ 10 ಗಂಟೆಗೆ ಬಹುಶಃ ಗುರುಜಿಯವರು ಅಲ್ಲಿರ್ತಾರೆ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅಂತ ಭಾವಿಸ್ತೆ ಗುರುಜಿ. ರೈತರಿಗೆ ಇದೊಂದು ವಿಶೇಷವಾದಂತಹ ಒಂದು ಅವಕಾಶ. ತಾವು ಬೆಳೆದಂತಹ ಬೆಳೆ ನೇರವಾಗಿ ಮಾರುಕಟ್ಟೆಗೆ ಬಂದು ಅಲ್ಲಿ ಒಳ್ಳೆ ಮೌಲ್ಯವನ್ನು ಅವರು ತೆಗೆದುಕೊಂಡು ಅವರು ಆನಂದದಿಂದ ಅದರಲ್ಲಿ ತಯಾರಾಗತಕ್ಕಂತಹ ಸಾಕಷ್ಟು ಖಾದ್ಯಗಳನ್ನು ಅದರಲ್ಲಿ ತಯಾರಾಗತಕ್ಕಂತಹ ಸಾಕಷ್ಟು ಪದಾರ್ಥಗಳನ್ನು ನೇರವಾಗಿ ಗ್ರಾಹಕರಿಗೆ ಕೊಡತಕ್ಕಂತಹ ಒಂದು ಒಳ್ಳೆ ಅನುಕೂಲ ಅಂತ ಹೇಳಬಹುದು. ಇದನ್ನು ಶ್ರೀಮತಿ ಗೀತಾ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಆದರೂ ಬಹಳ ವಿಶೇಷವಾಗಿದೆ. ವಾಸವಿ ಕಾಂಡಿಮೆಂಟ್ ಸ್ಟೋರ್ನವರು ಇವರು ಇದನ್ನು ಆಯೋಜಿಸ್ಕೊಂಡಿದ್ದಾರೆ. ಯಾಕೆ ಇದ್ರ ಬಗ್ಗೆ ನಾವು ಹೇಳ್ತಿದ್ದೀವಿ, ರೈತರಿಗೆ ಅನುಕೂಲವಾಗಲಿ ಅಂಥೇಳಿ ಇಂತಹ ಒಂದು ಅನುಕೂಲತೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಗ್ರಾಹಕರು ಮತ್ತು ರೈತರ ಕೋರಿಕೆಯ ಮೇರೆಗೆ ಅಂತಲೇ ಕೊಟ್ಟಿದ್ದಾರೆ ಇಲ್ಲಿ. ಯಾಕೆಂದರೆ ಹಿಂದೆ ಮಾಡಿದ್ರು ಅನ್ಸುತ್ತೆ, ಅದಕ್ಕೆ ಇದು 2ನೇ ಬಾರಿ ಮಾಡ್ತಿದ್ದಾರೆ. ಮಾಗಡಿ ರೈತರ ಬೆಳೆದ ಮಾಗಡಿ ರೈತರು ಬೆಳೆದಂತಹ ಅವರೇಕಾಯಿನ ಒಂದು ಬಿಡಿಸಿ ಅದಕ್ಕಿಂದ ಮಾಡ್ತಕ್ಕಂತಹ ಖಾದ್ಯಗಳೇನಿದೆ ಪದಾರ್ಥಗಳು ಅದನ್ನು ವಿಶೇಷವಾಗಿ ಅಲ್ಲಿ ಇಡ್ತಕ್ಕಂಥದ್ದು. ಮಿನಿ ಅವರೇ ಬೆಳೆ ಅಂತೆ, ಮಿನಿ ಅವರೇ ಬೆಳೆ ಮೇಳ ಅಂತ ಹಾಕಿದ್ದಾರೆ. ಅದು ಒಂದು ಬಹಳ ವಿಶೇಷವೇ. 13 ಇವತ್ತು ಪ್ರಾರಂಭ ಆದರೆ 23ವರೆಗೂ ದಿವಸ ಹೋಗ್ತಾ ಇರ್ಬೋದು. ಪ್ರತಿ ದಿವಸ ಒಳ್ಳೆ ಒಳ್ಳೆ ಪದಾರ್ಥಗಳನ್ನು ನೋಡಬಹುದು. ಮನುಷ್ಯ ಏನೆಲ್ಲ ಭಗವಂತ ಸೃಷ್ಟಿಯಲ್ಲಿ ಸೃಷ್ಟಿಸಿದ್ದಾನೋ ಅವೆಲ್ಲವನ್ನು ತಿಂದು ಆನಂದಿಸಬೇಕು. ಆ ರೋಗ ಈ ರೋಗ ಅದು ಆ ಸಮಸ್ಯೆ ಇದು ಸಮಸ್ಯೆ ಅವರೇ ಬೆಳೆ ತಿಂದರೆ ವಾಯುವಾಗುತ್ತೆ. ಆ ವಾಯುವಾಗೋದಕ್ಕೋಸ್ಕರನೇ ವಾಯು ಹೊಡೆಯೋದಕ್ಕೆ ಶುಂಠಿ ಇದೆ. ಪದಾರ್ಥಗಳು ಒಂದು ತಿಂದರೆ ಒಂದರಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಆ ವ್ಯತ್ಯಾಸನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಪದಾರ್ಥಗಳಿದೆ. ಹಾಗೆ ಸೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಪದಾರ್ಥಗಳಿಗೂ ಯಾವುದೇ ತರಹ ರೋಗ ರುಜಿನ ಬರ್ತಕ್ಕಂಥದ್ದಲ್ಲ. ಆದರೆ ಹೆಚ್ಚು ರಾಸಾಯನಿಕ ಪದಾರ್ಥಗಳನ್ನು ಹಾಕಿದ್ರೆ ಸಾಧ್ಯವಾದಷ್ಟು ಒಳ್ಳೆ ಪದಾರ್ಥಗಳಿಂದ ಒಳ್ಳೆ ಸಮಂಜಸವಾಗಿ ಬೆಳೆಸಿದ್ರೆ ಆ ಬೆಳೆದಂಥ ಬೆಳೆ ಮನುಷ್ಯನಿಗೆ ಆರೋಗ್ಯಕರವಾಗಿರುತ್ತೆ. ಅದರಲ್ಲೂ ಅವರೇ ಬೆಳೆ ಅಂದರೆ ಶುಕ್ರನಿಗೆ ಬಹಳ ವಿಶೇಷ. ಅಂತಹ ಶುಕ್ರನಿಗೆ ವಿಶೇಷವಾದಂತಹ ಬೆಳೆಯನ್ನು ಅವರೇ ಬೆಳೆ ಮೇಳ ಮಾಡ್ತಿದ್ದಾರೆ. ವಾಸವಿ ಕಾಂಡಿಮೆಂಟ್ ಸ್ಟೋರ್ ಮಾಡ್ತಿರ್ತಕ್ಕಂಥದ್ದು ಮಾರುಕಟ್ಟೆ ರಸ್ತೆ ಸಜ್ಜನ್ ರಾವ್ ಸರ್ಕಲ್ಲು ವಿವಿಪುರಂ ಬೆಂಗಳೂರು 4 ಇಲ್ಲಿ ಈ ತರಹ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ. ನನ್ನ ಕಾರ್ಯಕ್ರಮ ಮುಗಿದ ನಂತರ ನಾನಲ್ಲಿರ್ತೀನಿ, ನನ್ನೊಂದಿಗೆ ನೀವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಣ. ಬಹಳ ವಿಶೇಷವಾಗಿ ಎಲ್ಲ ರೈತರಿಗೂ ಅನುಕೂಲ ಆಗಲಿ, ಅದಕ್ಕಿಂತ ಹೆಚ್ಚಿನಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಒಂದು ಒಳ್ಳೆಯ ಪದಾರ್ಥಗಳನ್ನು ತಿನ್ನಲಿಕ್ಕೆ ಒಳ್ಳೆಯ ಸಮಯ. ಜೊತೆಗೆ ಆ ಒಂದು ರಸ್ತೆನೇ ಬಹಳ ಫೇಮಸ್. ಪ್ರತಿ ದಿವಸ ಸಂಜೆ ಆದರೆ ಜಾತ್ರೆ ಇದ್ದಂಗೆ, ಚಾಟ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಅದರಿಂದ ಒಳ್ಳೆ ಪದಾರ್ಥಗಳು ಇರಲಿ. ಏನಪ್ಪ ಕಾರ್ಯಕ್ರಮ ಪ್ರಾರಂಭದಲ್ಲೇ ಒಳ್ಳೆ ತಿನ್ನೋ ಪದಾರ್ಥದ ಬಗ್ಗೆ ಹೇಳಿಬಿಟ್ರು ಗುರುಗಳು ಅಂತಂದರೆ, ಮನುಷ್ಯರು ತಿನ್ನೋದೇ ಬೇಕಾಗಿರೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ತೃಪ್ತಿಯಾಗಿದ್ದರೆ ಎಲ್ಲವೂ ತೃಪ್ತಿ. ಇಲ್ಲಿ ಹಸಿವಿನ ಬಾಧೆ ಜಾಸ್ತಿ ಆದರೆ ಅನ್ನಪೂರ್ಣೇಶ್ವರಿ ಆ ತಾಯಿಯ ಆಶೀರ್ವಾದ ಸರಿಯಾಗಿ ಆಗಲಿಲ್ಲ ಅಂದರೆ ಎಲ್ಲ ಕಡೆಯಿಂದಲೂ ಸಮಸ್ಯೆ. ಅದಕ್ಕೋಸ್ಕರ ತೃಪ್ತಿಕರವಾದಂತಹ ಮನಸ್ಥಿತಿ ಮನಸ್ಸು ನೆಮ್ಮದಿಯಾಗಿರಬೇಕಾದ್ರೆ ಆಹಾರ ಅನ್ನಪ್ರಸಾದ ಬೇಕು. ಅಂತ ಅನ್ನಪ್ರಸಾದದ್ದೇ ಮೊದಲನೇ ಮಾತು. ಅದ್ ನಿಜ ಗುರುಜಿ, ಯಾಕಂದ್ರೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ತಾರಲ್ವಾ, ಹಾಗಾಗಿ ಹೊಟ್ಟೆಗಾಗಿ ಎಲ್ಲರೂ ಮಾಡೋದು. ಹಾಗಾಗಿ ವೀಕ್ಷಕರೇ, ಗುರುಜಿಯವರು ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆಯೇ ಬರ್ತಿದ್ದಾರೆ. ಬೆಂಗಳೂರಿನ ವಿವಿಪುರಂ ಬಳಿ ಇರುವಂತಹ ಸಜ್ಜನ್ ರಾವ್ ಸರ್ಕಲ್ ಬಳಿಗೆ ತಾವು ಬನ್ನಿ, ಆಸಕ್ತರೆಲ್ಲರೂ ಬನ್ನಿ, ಭಾಗವಹಿಸಿ ಅಂತ ಹೇಳ್ತಾ ಗುರುಜಿ ಮೊದಲಿಗೆ ಇವತ್ತಿನ ವಿಶೇಷತೆಯಲ್ಲಿ ಕಮಲ ಬೀಜದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತೇನೆ ಅಂತ ತಿಳಿಸಿದ್ರಿ ಗುರುಜಿ ಹಿಂದಿನ ಸಂಚಿಕೆಗಳಲ್ಲಿ. ಕಮಲ ಬೀಜದ ಬಗ್ಗೆನೂ ತಿಳಿಸ್ತೇನೆ. ಹಾಗೆ ಇವತ್ತು ಪುಷ್ಯ ನಕ್ಷತ್ರ ಇದೆ. ಈಗಾಗಲೇ ಸಾಕಷ್ಟು ಜನ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ ಅಥವಾ ಅಭಿಷೇಕದ ಪ್ರಸಾದವನ್ನು ಮನೆಗೆ ಕೊಂಡೊಯ್ತಕ್ಕಂಥದ್ದು. ಅದರಲ್ಲೂ ಮಾಘ ಮಾಸದಲ್ಲಿ ಪುಷ್ಯ ನಕ್ಷತ್ರ ಗುರುವಾರ ಬಂದಿದೆ ಅಂದರೆ ಇವತ್ತು ಎಂತಹ ಒಂದು ವನಸಿರಿಗಳನ್ನು ನೀವು ಸಂಗ್ರಹಣ ಮಾಡಿದ್ರು,
ಆ ವನಸರಿಗಳಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಸರ್ವತ್ರಿಕವಾಗಿ ಯಾವುದೇ ಒಂದು ವನಸರಿ ಆಗಿರಲಿ ನಿಮಗೆ ಅದು ಉಪಯುಕ್ತವಾಗುತ್ತೆ, ಅದು ಯೋಗ್ಯವಾಗಿದೆ, ಆ ವನಸರಿಯಿಂದ ನಮಗೆ ಅನುಕೂಲ ಆಗುತ್ತೆ ಅಥವಾ ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳಿರತಕ್ಕಂತ ವನಸರಿಗಳು ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದ್ರೆ ಅಂತಹದ್ದನ್ನು ಸಂಗ್ರಹಣ ಮಾಡಿ ಒಂದು ಕಡೆ ಇಟ್ಕೊಳ್ಳಿ, ಒಂದಲ್ಲ ಒಂದಿಸ ಖಂಡಿತ ನಿಮ್ಮ ಕೆಲಸಕ್ಕೆ ಬರುತ್ತೆ. ಸುಮ್ಮನೆ ಮಾತ್ರೆಗಳು ಅದು ಇದು ಹೋಗಿ ಅಂಗಡಿಗಳಲ್ಲಿ ಸಾಕಷ್ಟು ತೆಗೆದುಕೊಂಡು ಬರ್ತಿದ್ದಿರಲ್ಲ, ಅದಕ್ಕಿಂತ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂತ ಪರಿಸರದಲ್ಲಿ ಇರತಕ್ಕಂತ ಒಂದು ಸಸ್ಯಕಾಶಿ ಅದನ್ನು ನೋಡಿ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಬಾಳೆದಿಂಡಲ್ಲಿ ಅಡಿಗೆ, ಬಾಳೆದಿಂಡಲ್ಲಿ ಪಲ್ಯನೋ ಗೊಜ್ಜೋ ಅಥವಾ ಅದರ ಕೋಸಂಬರಿ ತರನೋ ಏನಾದರೂ ಒಂದು ಬಾಳೆದಿಂಡನ್ನು ತೆಗೆದುಕೊಳ್ತಕ್ಕಂಥದ್ದು, ಬಾಳೆದಿಂಡಲ್ಲಿ ಮಾಡಿ ತಿನ್ನುವಂಥ ಪದಾರ್ಥ ತಿಂದರೆ ಕರಳಲ್ಲಿ ಹೊಕ್ಕಳ ಹತ್ರ ಇರ್ತಕ್ಕ ಹೊಕ್ಕಳಲ್ಲಿರ್ತಕ್ಕಂಥ ಮತ್ತು ಕರಳಲ್ಲಿರ್ತಕ್ಕಂಥ ಹೊಕ್ಕಳು ಸುತ್ತ ಇರತಕ್ಕಂಥ ಹೊಟ್ಟೆ ಒಳಗಡೆ ಏನೇ ಒಂದು ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಕಲ್ಲು ಕರಗಿಸುವಂತಹ ಕೆಲಸ ಈ ಬಾಳೆದಿಂಡು ಮಾಡುತ್ತಂತೆ. ಅದು ಪುಷ್ಯ ನಕ್ಷತ್ರದಲ್ಲಿ ಆಹಾರವಾಗಿ ತೆಗೆದುಕೊಂಡ್ರೆ ಮತ್ತಷ್ಟು ಅನುಕೂಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಪುಷ್ಯ ನಕ್ಷತ್ರ ಗುರುವಾರ, ಅದರಲ್ಲಿ ಇಂತಹ ಒಂದು ತಂತ್ರ ಮಂತ್ರ ಯಂತ್ರ ಭಾಗಕ್ಕೂ ಅಥವಾ ಸಾಕಷ್ಟು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದರೂ ಗುರುವಾರ ಅಥವಾ ಭಾನುವಾರದಲ್ಲಿ ಬಹಳ ಪ್ರಶಸ್ತವಾದಂತಹ ಮುಹೂರ್ತಗಳಿರುತ್ತೆ. ಗುರುವಾರ ಭಾನುವಾರ ಪುಷ್ಯ ನಕ್ಷತ್ರ ಪೌರ್ಣಮಿ ಅಥವಾ ಅಮಾವಾಸ್ಯೆ ಇದು ಯಾವುದು ಬಂದರೂ ಬಹಳ ಅನುಕೂಲವಾದಂಥ ದಿನ. ವನಸಿರಿಗಳನ್ನಂತೂ ಸಂಗ್ರಹಣ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ದಿನ ಇವತ್ತು. ನಿಮ್ಮ ಅನುಕೂಲ, ನಿಮಗೆ ಯಾವ ಒಂದು ವನಸಿರಿ ಇಂತಹದ್ದನ್ನು ಗುರುಗಳು ಹೇಳಿದ್ದಾರೆ ಅಂದರೂ ಪರವಾಗಿಲ್ಲ, ಅಥವಾ ನಿಮಗೆ ಹಿರಿಯರು ಹೇಳಿದ್ದಾರೆ ಅಂದರೂ ಪರವಾಗಿಲ್ಲ, ಅಥವಾ ನಿಮಗೆ ಗೋಚರಿಸುತ್ತೆ ಇಂತಹ ಒಂದು ವನಸಿರಿಗಳಿಂದ ನಮ್ಮ ಕೆಲಸ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ ಅಂದರೆ ಅಂತಹದ್ದನ್ನು ಮನೆಗೆ ಸಂಗ್ರಹಣ ಮಾಡೋದ್ರಿಂದ, ಅದನ್ನು ತಂದು ಮನೆಯಲ್ಲಿ ಸಂಗ್ರಹಿಸಿರೋದ್ರಿಂದ ಖಂಡಿತವಾಗ್ಲೂ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ ನೋಡೋಣ. ಹೌದು ಗುರುಜಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಅಂಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿಃ ಪ್ರಚೋದಯಾತ್. ಏಕದಂತಂ ಚತುರಹಸ್ತಂ ಪಾಶಮಂಕುಶಧಾರಣಂ ವರಂಚಮಭಯಂ ಮಸ್ತಂ ಬಿಭ್ರಾಣಂ ಮೋಷಕಧ್ವಜಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣಿ ಶಶಿಋತು ಮಾಘಮಾಸ ಶುಕ್ಲಪಕ್ಷ 13/2/2014 ಗುರುವಾರ. ಇವತ್ತಿನ ದಿವಸ ಚತುರ್ಥಿ ಇರತಕ್ಕಂಥದ್ದು ಪುಷ್ಯ ನಕ್ಷತ್ರ, ಹರಿಪದ ಪುಣ್ಯಕಾಲ. ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿದೆ, ಕೆಲವರು ತರ್ಪಣಗಳನ್ನು ಕೊಡಲಿಕ್ಕೂ ಬಹಳ ಒಳ್ಳೆಯ ದಿನ. ನಮ್ಮನ್ನು ಅಗಲಿರ್ತಕ್ಕಂಥವ್ರಿಗೆ ತರ್ಪಣಗಳನ್ನು ಕೊಡಲಿಕ್ಕೂ ಬಹಳ ಒಳ್ಳೆಯ ದಿನ. ಇವತ್ತು ಹರಿಪದ ಪುಣ್ಯಕಾಲ ಅಂತ ಹೇಳ್ತಾರೆ. ಗುರುವಾರ ಚತುರ್ಥಿ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಗುರುವಾರ ಗುರುಗಳ ಅನುಗ್ರಹಕ್ಕೋಸ್ಕರ ಗುರು ರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ, ನಮ್ಮ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನು ನಾವು ಇವತ್ತು ಆರಾಧನೆ ಮಾಡಿದ್ರೆ ನಕ್ಷತ್ರಚಾರ ಪ್ರಕಾರ ಮಾಸದಲ್ಲಿ, ನಕ್ಷತ್ರದಲ್ಲಿ, ಯೋಗದಲ್ಲಿ, ಕರ್ಣದಲ್ಲಿ, ಜೊತೆಗೆ ಇವತ್ತು ಅಮೃತ ಸಿದ್ಧಿ ಯೋಗ ಇದೆ. ಈ ಒಂದು ಅಮೃತ ಸಿದ್ಧಿ ಯೋಗ ಇರೋದರಿಂದ ಇವತ್ತು ಸಾರ್ವತ್ರಿಕವಾಗಿ ಯಾವುದೇ ಒಂದು ವನಸರಿ ಆಗಿರಲಿ ಅದು ನಿಮಗೆ ಬಹಳ ಕೆಲಸ ಮಾಡುತ್ತೆ. ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯಾವೊಬ್ಬ ವ್ಯಕ್ತಿಗಳಿಗಾಗಲಿ ಅನಾರೋಗ್ಯದಿಂದ ನರಳ್ತಾ ಇರ್ತಕ್ಕಂಥವ್ರಿಗೂ ವಿದ್ಯೆ ಅಂತಕ್ಕಂಥದ್ದು ಎಷ್ಟು ನಾವು ಪ್ರಭಾವಿತವಾಗಿ ಓದಿದ್ರು ಸಹಿತ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೋ ಇರ್ತಕ್ಕಂಥವ್ರು ಸಹಿತ ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಈ ಹುಳಿಸೊಪ್ಪು ಅಂತ ಬರುತ್ತೆ, ಅದನ್ನು ಇತ್ತೀಚಿನ ದಿನದಲ್ಲಿ ನಾವು ಹೇಳ್ತಕ್ಕಂಥದ್ದು ನಿಮ್ಗೆ ಯಾರಿಗೂ ಅರ್ಥವಾಗದಿರೋ ಇರಬಹುದು. ಆದರೆ ಒಂದು ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಾವು ಹೇಳ್ತಕ್ಕಂಥ ಪದಾರ್ಥಗಳು ಖಂಡಿತ ಗೊತ್ತಾಗುತ್ತೆ. ಈ ಹುಳಿಸೊಪ್ಪು ಅಂತಕ್ಕಂಥದ್ದು ಬರುತ್ತೆ, ಆ ಹುಳಿಸೊಪ್ಪನ್ನು 11 ಅಥವಾ 28 ದಿವಸ ಸತತವಾಗಿ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ 4 ಅಥವಾ 6 ಎಲೆಗಳನ್ನು ನೀವು ತಿಂದಿದ್ದೇ ಆದರೆ ಮೆಮೊರಿ ಇಂಪ್ರೂವ್ಮೆಂಟ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಿರುತ್ತೆ, ಚರ್ಮಬಾಧೆಯಲ್ಲಿ ಏನೇ ಥರ ಚರ್ಮದಲ್ಲಿ ಬರತಕ್ಕಂಥ ರೋಗ ರುಜಿನಗಳಿದ್ದರೆ, ಚರ್ಮ ಸರಿಯಾಗಿ ಉಸಿರಾಟ ಇಲ್ಲ ಅಂದರೆ ಚರ್ಮಕ್ಕೂ ಒಂದು ಉಸಿರಾಟ ಇದೆ, ಚರ್ಮದ ಉಸಿರಾಟ ಸಮಂಜಸವಾಗಿಲ್ಲ ಅಂದರೂ ಅಲ್ಲಿ ಕಪ್ಪಾಗುತ್ತೆ ಅಥವಾ ಅಲ್ಲಿ ಚರ್ಮ ಕೊಳಿಲಿಕ್ಕಾಗತ್ತೆ, ಚರ್ಮದಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು, ಅಸಿಡಿಟಿ ಪ್ರಾಬ್ಲಮಲ್ಲಿ ಒದ್ದಾಡ್ತಕ್ಕಂಥವ್ರು, ಆ ಹುಳಿಸೊಪ್ಪು 4 ರಿಂದ 6 ಎಲೆಗಳನ್ನು ಕಿತ್ಕೊಂಡು ಬರೀ ಹೊಟ್ಟೆಲ್ಲಿ ಅದನ್ನು ತಿನ್ನೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಆ ಹುಳಿಸೊಪ್ಪನ್ನು ನೀವೆಲ್ಲೂ ಹುಡುಕಬೇಕಾದಿಲ್ಲ, ನಿಮ್ಮ ಮನೆಯ ಸುತ್ತಮುತ್ತಲೇ ಇರುತ್ತೆ, ಪಾಟುಗಳಲ್ಲಿ ಬೆಳೆದಿರುತ್ತೆ, ಅದೇನು ಸಪ್ರೇಟಾಗಿ ಬೀಜ ಹಾಕಬೇಕಾದಿಲ್ಲ, ಅದನ್ನು ನೋಡಿ ಆ ಥರ ಸಿಕ್ಕಿದ್ರೆ ಅದನ್ನು ಇವತ್ತು ಆಹಾರವಾಗಿ ತಗೊಳ್ಳಿ. ಒಳ್ಳೆಯದಾಗಲಿ.
ಖಂಡಿತ ಗುರುಜಿ ಯಾಕಂದ್ರೆ ನಿನ್ನೆನೂ ಕೂಡ ನೀವು ತಾವ್ ಹೇಳ್ತಾ ಇದ್ರಿ ಪುಷ್ಯ ನಕ್ಷತ್ರ ಗುರುವಾರ ಬಂದ್ರೆ ಬಹಳ ವಿಶೇಷ ವನಸಿರಿಗಳನ್ನ ಸಂಗ್ರಹಿಸೋದಕ್ಕೆ ಅಂತ ಕೂಡ ಹಾಗಾಗಿ ಇವತ್ತು ಅದನ್ನ ಮತ್ತೆ ನೆನೆಸಿದಿರಾ ಅಂತ ಭಾವಿಸ್ತೇನೆ ಗುರುಜಿ ಹೌದು ಮಾ ದರ್ಪಣಾಂಜಲಿ ದರ್ಶನ ಮಾಡೋಣ ಓಂ ಜಾತವೇದಸೆ ಸುನವಾಮ ಸೋಮಮರಾದಿ ಇದೋ ನಿದಹಾತಿ ವೇದಃ ಸನಃ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ವಾಮಗ್ನಿವರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸಿ ತರಸೀ ನಮಃ ಅಗ್ನೇ ತ್ವನ್ಬಾರಯಾನವ್ಯೋ ಅಸ್ಮಾನ್ ಸ್ವಸ್ತಿವೃತ ದುರ್ಗಾಣಿ ವಿಶ್ವಾಂ ಓಷ್ಠಭುತ್ವೀಂ ಬಹುದಾರ್ಭುವೀಂ ಭವಾದೋಕಾಯತನಯಾಯಿಷಯೋ ವಿಶ್ವಾನಿನೋ ದುರ್ಗಾ ಜಾತವೇದಸ್ಸಿಂಧನ್ನ ನಾವಾದುರಿತಾ ಹಿ ಪರ್ಷೀ ಪುಷ್ಯ ನಕ್ಷತ್ರ ಹೇಗಿದೆ ಯಾರೆಲ್ಲರೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾರೆಲ್ಲರಿಗೆ ಖುಷಿ ತರತ್ತೆ ಈ ದಿನ ತಿಳಿಸ್ಕೊಡಿ ಗುರುಜಿ ರಾಶಿ ಫಲಗಳಲ್ಲಿ ಖಂಡಿತ ರಾಶಿಫಲಗಳನ್ನು ನಾನು ಹೇಳ್ತಕ್ಕಂಥ ರಾಶಿಫಲಗಳನ್ನು ಬಹಳ ಹತ್ತಿರದಿಂದ ಬಹಳ ಆತ್ಮೀಯವಾಗಿ ನೋಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ ಗುರುಜಿ ಇನ್ನೊಂದು ಮಾತು ಹೇಳಬೇಕು ನಿನ್ನೆ ಹೇಳಿದ್ರಿ ಬಹಳ ವಿಶೇಷವಾಗಿ ಅದು ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಿ ಏನಾದರೂ ಖಾಲಿ ಏಟ್ ಮಾಡ್ಕೊಳ್ತೀರಾ ಅಥವಾ ಚೂಪಾದ ವಸ್ತುಗಳಿಂದ ಏಟ್ ಮಾಡ್ಕೊಳ್ತೀರಾ ಅಂತ ಎಷ್ಟು ಜನ ನನಗೂ ಕರೆ ಮಾಡಿದ್ರು ನಿಮ್ಗೆ ಯಾವ್ದಾದ್ರು ಕರೆ ಬಂದಿತ್ತ ಗುರುಜಿ ನಾನು ನಿನ್ನೆ ರಾತ್ರಿ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಸಹಿತ ಒಂದಿಬ್ಬರು ಮೂರು ಜನದ ಬಾಯಲ್ಲಿ ಬಂತು ಈ ಮಾತು ಇವತ್ತು ಬೆಳಗ್ಗೆ ನೀವು ಹೇಳಿದ್ರಿ ನಮ್ಮ ಕೈಕಾಲಿಗೆ ಹಿಂಗೆ ಪೆಟ್ಟು ಮಾಡ್ಕೊಳ್ತೀವಿ ಹುಷಾರಾಗಿರಿ ಅಂತ ಆದರೂ ಸಣ್ಣ ಪುಟ್ಟ ಪೆಟ್ಟುಗಳನ್ನು ನಾವು ಮಾಡಿಕೊಂಡ್ವಿ ನಮ್ಮ ಸಮಯ ಹೀಗಾಯಿತು ಇದೇ ಒಂದು ವಾರದ ಹಿಂದೆ ಮಕರ ರಾಶಿಯವರು ಬಹಳ ಎಚ್ಚರಿಕೆಯಾಗಿರಿ ಇವತ್ತು ಮೊಣಕಾಲಿಗೆ ಪೆಟ್ಟು ಬೀಳುವಂಥ ಸಾಂದ್ರತೆ ಇದೆ ಅಂತ ಆ ಮಕರ ರಾಶಿಯವ್ರಿಗೂ ಅದೇ ಥರ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡು ಇವತ್ತಿಗೂ ಕಾಲು ಸರಿ ಹೋಗ್ದಿರಾ ಉದ್ದಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ ನಿಗದಿತವಾದಂತಹ ಇಷ್ಟಿಂತಿಷ್ಟು ಸಮಯಗಳಲ್ಲಿ ಇಂತಿಂಥ ಹುಷಾರಾಗಿರಬೇಕು ಇಷ್ಟು ಹುಷಾರಾಗಿರಿ ಅಂತ ನಾವು ಹೇಳಿದಾಗೂ ಹುಷಾರಾಗಿರ್ತಕ್ಕಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ ಅದನ್ನು ಲೆಕ್ಕಿಸದಿರ ನಡೀತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಹೇಗೆ ಬೇಕೋ ಹಾಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಧರ್ಮ ನಮ್ಮದು ಅದರಿಂದ ನಾನು ಹೇಳ್ತಕ್ಕಂಥದ್ದನ್ನು ನೀವು ಪೂರ್ತಿ ಇದನ್ನೇ ನಂಬಿ ಇದರಿಂದೇ ಆಧಾರವಾಗಿ ಇಟ್ಕೊಳ್ಳಿ ನಾನು ಹೇಳೋದಿಲ್ಲ ರಾಶಿಫಲಗಳಲ್ಲಿ ಏನಿರಬಹುದು ಏನಿದೆ ನನ್ನ ಊಹೆಯಲ್ಲಿ ಬಂದಂಥದ್ದು ಆ ತಾಯಿ ನನಗೆ ಉಪದೇಶ ಕೊಟ್ಟಂಥದ್ದು ಅವಳು ನನಗೆ ಏನು ತಿಳಿಸ್ತಿದ್ದಾಳೋ ಅದನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ ಯಾಕೆಂದರೆ ಇಲ್ಲಿ ಯಾವುದೇ ಥರ ಸಿಸ್ಟಮ್ ಇಲ್ಲ ಯಾವುದೇ ತರಹ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇಲ್ಲ ಇವತ್ತು ನಾನು ಏನಾದ್ರು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಇವತ್ತಿನ ಅದ್ರ ಪ್ರಕಾರ ನಾನು ಹೋಗಿದ್ದಾಗಿದ್ದರೆ ಅದು ಮತ್ತೊಂದು ಥರ ಆಗ್ತಿತ್ತು ಇದು ದೈವದತ್ವವಾಗಿ ಬರ್ತಿರ್ತಕ್ಕಂಥದ್ದು ಭಗವತ್ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಭಗವಂತನ ಆತ ಏನು ಉಪದೇಶಿಸಿದ್ದಾನೋ ಅದನ್ನಷ್ಟೇ ನಾನು ನುಡಿತಿದ್ದೇನೆ ಅದು ನನಗೆ ಬಹಳ ಸಂತೋಷ ತಂದಿದೆ ಅದರಿಂದ ಸಾಕಷ್ಟು ಜನ ಉಪಯುಕ್ತವಾದಂಥ ರೀತಿಯಲ್ಲಿ ವಿಷಯಗಳನ್ನು ತಿಳ್ಕೊಳ್ತಾ ಇರತಕ್ಕಂಥ ವಿಷಯದ ಒಂದು ವಿಶೇಷವಾದಂತಹ ದಾರಿಯನ್ನು ತಿಳ್ಕೊಳ್ತಾ ಇರತಕ್ಕಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದೀರಿ ಆದರೆ ರಾಶಿಫಲದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಏನಾದರೂ ಅಂತಹ ವ್ಯತ್ಯಾಸಗಳಂಥದ್ದು ಗೊತ್ತಾದರೆ ಆ ಸಮಯನ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಯಾವ ಕೆಲಸ ಮಾಡಿದ್ರೆ ಅಥವಾ ಸ್ವಲ್ಪ ಜೋಪಾನ ಅಂತ ಗೊತ್ತಾದ ತಕ್ಷಣ ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಹೋಗುವಂಥ ಕೆಲಸ ನೀವು ಮಾಡಿ ಒಳ್ಳೆಯದಾಗಲಿ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ ಅದಕ್ಕೂ ಮುನ್ನ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರ್ಭಿಶ್ಚ ರಾಹವೇ ಕೇತುವೇ ನಮಃ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಪರ್ವಾರಕಂದರಾ ಮೃತ್ಯೋನ್ಮೃಕ್ಷೀಮಾಮೃತಾತ್ ಓಂ ತ್ರಂಬಕೇಶ್ವರಾಯ ನಮಃ ಓಂ ತ್ರಯಂಬಕೇಶ್ವರಾಯ ನಮಃ ಓಂ ತ್ರಯಂಬಕೇಶ್ವರಾಯ ನಮಃ ರಾಶಿ ನಕ್ಷತ್ರಚಾರ ಪ್ರಕಾರ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳನ್ನು ಸಮಾಧಾನ ರೀತಿಯಲ್ಲಿ ನೆಮ್ಮದಿಯುತವಾಗಿ ಯಾವುದೇ ಆದರೂ ಸಹಿತ ಉದ್ರೇಕಕ್ಕೆ ಹೋಗ್ದಿರ ಮತ್ತೊಬ್ಬರನ್ನ ನಿಂದಿಸ್ತೀರ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಮಸ್ಯೆ ನನಗೊಬ್ಬನಿಗೆ ಬರುತ್ತೆ ನಾನೊಬ್ಬನೇ ಕಷ್ಟ ಅನುಭವಿಸ್ಬೇಕು ಅಂತಕ್ಕಂಥ ಮನಸ್ಥಿತಿನ ತಂದುಕೊಳ್ಳದಿರ ಬಂದಿದ್ದೆಲ್ಲ ಬರಲಿ ಭಗವಂತನ ದಯೆ ಒಂದಿರಲಿ ಅಂಥೇಳಿ ಭಗವಂತನ ನಾವು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ದಾದರೆ ಖಂಡಿತ ಸಾಕಷ್ಟು ಯಶಸ್ಸನ್ನು ತಂದುಕೊಳ್ತೀರಿ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಅಂಗಾರಕನ್ನು ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಎಲ್ಲಾದರೂ ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು ಆರಾಧನೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬಂದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗುತ್ತೆ ಇನ್ನು ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿದೆ ಹಾಗಂತ ಎಲ್ಲೂ ಸಾಲ ಸೋಲಕ್ಕೆ ಕೈ ಹಾಕಬೇಡಿ ಇವತ್ತಿನ ದಿವಸ ನೀವು ಸಾಲಗಳನ್ನು ತೆಗೆದುಕೊಂಡ್ರೆ ಬೇರೊಬ್ಬರಿಂದ ಹಣಕಾಸನ್ನು ನೀವು ಪಡೆದಿದ್ದೆ ಆದರೆ ಎಷ್ಟು ದಿವಸ ಆದರೂ ತೀರಿಸಲಿಕ್ಕೆ ಆಗದಿರ ಒದ್ದಾಡ್ತೀರಿ ಅದಕ್ಕೋಸ್ಕರ ಸಮಸ್ಯೆ ಇರಲಿ ಇಲ್ಲಿವರೆಗೂ ಸಮಸ್ಯೆ ಇದೆ ಇವತ್ತು ಸಮಸ್ಯೆಗಳೇ ಇರಬಹುದು ಇದ್ದರೂ ಇವತ್ತೊಂದು ದಿವಸ ದಾಟಿದ್ರೆ ನಾಳೆ ಖಂಡಿತ ಅದಕ್ಕೆ ಒಳ್ಳೆ ದಾರಿ ಸಿಗುತ್ತೆ ಅದರಿಂದ ಒಳ್ಳೆ ರಿಲೀಫ್ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಜೊತೆಗೆ ವಯಸ್ಸಾದಂಥವ್ರಿಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾದಂಥವ್ರು ನಿಮ್ಮ ಕಾಲ್ನಡಿಗೆ ನಡೆದು ಓಡಾಡುವಾಗ ಸ್ವಲ್ಪ ಜೋಪಾನ ಯಾರಾದರೂ ಮತ್ತೊಬ್ಬರ ಸಹಾಯ ತೆಗೆದುಕೊಂಡೇ ಓಡಾಡಿ ಜೊತೆಗೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಉಸಿರಾಟದ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರಬಹುದು
ಅದರಿಂದ ವೃಷಭ ರಾಶಿಯವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಸ್ವಲ್ಪ ಬಿಸಿನೀರು ಕುಡಿತಕ್ಕಂಥದ್ದು ಮತ್ತು ತುಳಸಿ ಗಿಡನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಶ್ರೀನಿವಾಸನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಇಂತಹದ್ದನ್ನು ಮಾಡಿ ಸಾಧ್ಯವಾದಷ್ಟು ವೃಷಭ ರಾಶಿಯವರು ಇಂತಹದ್ದ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಒಳ್ಳೆಯ ಯೋಗ್ಯವಾದಂಥ ಯೋಗ್ಯ ಫಲ ಇದೆ, ಯೋಗ ಫಲ ಇದೆ. ಆ ಯೋಗ ಫಲ ನಿಮಗೆ ಸಿದ್ಧಿ ಆಗೋದ್ರಿಂದ ವಿದ್ಯಾರ್ಥಿಗಳಾಗ್ಬೋದು, ಯಾರೊಬ್ಬರಾದರೂ ಹೋಗ್ಬೋದು. ಇವತ್ತಿನ ದಿವಸ ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಮಾಡೋ ಪ್ರತಿಯೊಂದು ಕೆಲಸನೂ ಅವರ ಮುಂದೆ ಇಟ್ಟು ನಾನು ಇಂಥ ಕೆಲಸ ಮಾಡ್ತಿದ್ದೇನೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು, ಇದು ಒಳ್ಳೆಯದ ಕೆಟ್ಟದ್ದ ಈ ಪ್ರಕಾರವಾಗಿ ಒಂದು ಸತಿ ಪ್ರಸ್ತಾವನೆ ಮಾಡಿ ಅವರಿಂದ ಬಂದಂತಹ ಒಳ್ಳೆ ಮಾತುಗಳನ್ನು ಆಲ್ಕೆ ಮಾಡಿ ಅದರಂತೆ ನಡೀರಿ. ಆಗ ಸಾಕಷ್ಟು ಯಶಸ್ಸಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ತುಂಬ ದಿನಗಳಿಂದ ಭೂಮಿಗಾಗಿ ಬಹಳ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ, ಭೂಮಿಯ ಒಂದು ಯಾವುದಾದ್ರು ತಕರಾರಲ್ಲಿರ್ತಕ್ಕಂಥದ್ದು ಅಥವಾ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ಭೂಮಿ ಆಗಿರ್ಬೋದು, ಹೊಲ, ಗದ್ದೆ, ಮನೆ, ಭೂಮಿ, ಜಮೀನು, ಯಾವುದಾದ್ರೂ ಸರಿ ಏನಾದರೂ ಸಣ್ಣ ಪುಟ್ಟ ತಕರಾರು ಬರುತ್ತೆ ಅಂತ ಗೊತ್ತಾದರೆ ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹುತ್ತಕ್ಕೆ ಹೋಗಿ ಒಂದು 11 ನಮಸ್ಕಾರ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ಅದೇ ಮಣ್ಣಿನ ಪ್ರಸಾದ ತಂದು ನೀವು ಯಾವ ಭೂಮಿನ ಖರೀದಿ ಮಾಡಬೇಕು ಅಂತ ಇರ್ತಿರೋ ಆ ಭೂಮಿ ಮೇಲೆ ಚಿಟಿಕೆಯಷ್ಟು ಮಣ್ಣಿನ ಪ್ರಸಾದ ಹಾಕಿ ಪ್ರಾರ್ಥನೆ ಮಾಡಿ ಖಂಡಿತ ಅಲ್ಲೇನೇ ಲೋಪದೋಷ ಇದ್ದರೂ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಈಗ ಒಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಕೇಳೋಣವಾ? ಹಲೋ, ಹಲೋ, ಹಾ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಸುಪ್ರಿಯಾ ಅಂತ ಮಾತಾಡಿದ್ದು, ಬೆಳಗಾಂನಿಂದ. ಬೆಳಗಾಂನಿಂದ ಸುಪ್ರಿಯಾ ಅವರು, ಯಾರ ಬಗ್ಗೆ ಕೇಳಬೇಕಿತ್ಮ? ಹಾ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು, ಮತ್ತೆ ನಮ್ಮ ಡ್ಯಾಡಿ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತಾಡಿ ಸುಪ್ರಿಯಾ ಅವರೇ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ಯಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಹೇಳಮ್ಮ. ನಿಮ್ಮ ಪ್ರೋಗ್ರಾಮ್ ಡೈಲಿ ನೋಡ್ತೀವಿ ಗುರುಜಿ, ಬಹಳ ಚೆನ್ನಾಗಿ ಬರುತ್ತೆ. ನಮ್ಮ ಪ್ರೋಗ್ರಾಮ್ ಇಂದ ನಿನಗೆ ಒಳ್ಳೇದಾಗ್ತಾ ಇದೆಯಾ ಅಥವಾ ಇದರ ಬಗ್ಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆಯಾ? ಹಾ ಗುರುಜಿ, ಹಿಂದೆ ಒಂದ್ಸತಿ ನಾನು ಕಾಲು ಮಾಡಿದ್ದೆ ಗುರುಜಿ. ಹಾ, ನೀವು ಹೇಳ್ದಂಗೆ ಮಾಡಿದ್ದೆ, ಚಲೋ ಆಗಿತ್ತು ಗುರುಜಿ. ಏನ್ ವಿಚಾರ ಕೇಳಿದ್ರಿ? ನಾನು ಜಾಬ್ ಬಗ್ಗೆ ಕೇಳಿದೆ ಗುರುಜಿ. ಹಾ, ಅದು 2-3 ಜಾಬ್ ಬಂದಿತ್ತು, ಆದ್ರೆ ಇದಾಗ್ತಿದೆ. ನನ್ನ ಮ್ಯಾರೇಜ್ ಫಿಕ್ಸ್ ಆಗಿದೆ ಗುರುಜಿ ಈಗ. ಅದಕ್ಕಿನ್ನ ಒಳ್ಳೆ ಬಂಪಡ್ರಾನೆ ಹೊಡೆದಾಯ್ತಲ್ಲ. ಹೌದು ಗುರುಜಿ, ಜಾಬ್ ಆದ್ರೂ ಅದು ನಿನ್ನ ಮನಸ್ಸಿನ ನೆಮ್ಮದಿ ಕೊಡುತ್ತೆ. ಈ ಮದುವೆ ಅಂತಕ್ಕಂಥದ್ದು ಇಡೀ ನಿನ್ನ ಮನತನಕ್ಕೆ ನೆಮ್ಮದಿ ಕೊಡ್ತಾ ಇದೆಯಲ್ಲ. ಹೌದು ಗುರುಜಿ, ನೀವು ಬರ್ರಿ ಗುರುಜಿ, ಮೇ ಒಳಗಿದೆ. ಅಮ್ಮ, ನೀವು ಬರ್ರಿ ಗುರುಜಿ. ಖಂಡಿತ ಬರ್ತೇನೆ. ಎಲ್ಲಿ ಮದುವೆ? ಬೆಳಗಾವದಲ್ಲಿದೆ ಗುರುಜಿ. ಬೆಳಗಾಂ ಬರ್ತಾ ಇದ್ದೀನಿ ನಾನು. ಹೌದು, ಯಾವಾಗ ಬರ್ತಾ ಇದ್ದೀನಿ? ಮುಂದಿನ ತಿಂಗಳು. ನಿನ್ನ ಮದುವೆ ಯಾವಾಗ? ಮೇ 25th ಗುರುಜಿ. ಪರವಾಗಿಲ್ಲ, ಅಡ್ವಾನ್ಸ್ ಆಗಿ ಬಂದು ಹೋಗ್ಬಿಡ್ತೇನೆ. ಹೌದು ಗುರುಜಿ, ಅಲ್ಲಿ ಹುಕ್ಕೇರಿ ಅನ್ನೋದೆಲ್ಲೋ ಒಂದು ಕಡೆ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಅದು ಸದ್ಯದಲ್ಲೇ ತಿಳಿಸ್ತೀನಿ ನಾನು. ಒಟ್ಟು ಬೆಳಗಾಂಗಂತೂ ಖಂಡಿತ ಬರ್ತಿದ್ದೀನಿ. ಬೆಳಗಾಂ ಪರಿಸರ ಅಲ್ಲೇ ಸುತ್ತಮುತ್ತ ಒಂದು 50-60 ಕಿಲೋಮೀಟರ್ ಸುತ್ತದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಮ್ಮ. ಒಳ್ಳೇದಾಗ್ಲಿ, ಖಂಡಿತಮ್ಮ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ? ನಿನ್ನ ಜೀವನ ಸದಾಕಾಲ ನಂದಗೋಕುಲವಾಗಿರಲಿ, ಒಳ್ಳೆ ಆನಂದಮಯವಾಗಿರಲಿ. ಜೀವನ ಸದಾಕಾಲ ಯಾವಾಗಲೂ ಸಹಿತ ನಗನಗ್ತಾ ಇರಬೇಕಾದಂತಹ ನಗನಗ್ತಾ ಇರಬೇಕು ಅನ್ನೋ ಮನಸ್ಸೇ ತಂದ್ಕೋಬೇಕು ನೀನು. ಹಲೋ, ಕರೆ ಕಟ್ ಆಯ್ತು, ಅದೃಷ್ಟ. ಪರವಾಗಿಲ್ಲ ಬಿಡಿ ಗುರುಜಿ, ನಮ್ಮ ಕಾರ್ಯಕ್ರಮದ ಮುಖೇನವೇ ಮದುವೆಗೆ ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ದಾರೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಮುಂದಿನ ದಿನದಲ್ಲಿ ನಮ್ಮ ಮಹರ್ಷಿ ದರ್ಶನ ಮದುವೆ ಮಂಟಪಗಳಿಗೂ ಪಯಣ ಬೆಳೆಸ್ಬಿಟ್ರೆ ಮುಗಿಯುತ್ತಿನ ಕತೆ ಇರ್ಲಿ. ಒಳ್ಳೇದಾಗ್ಲಿ, ಅಭಿಮಾನಿ ದೇವರುಗಳು ಅವರು ಪ್ರೀತಿಯಿಂದ ಏನ್ ಹೇಳಿದ್ರು ಅದು ಕೇಳಬೇಕಾದ ನನ್ನ ಧರ್ಮ. ಹೌದು ಗುರುಜಿ, ಒಳ್ಳೇದಾಗ್ಲಿ ಗುರುಜಿ. ಹಾಗೆ ಇವತ್ತು ಗುರುವಾರ, ಯಾವ್ದಾದ್ರು ಗುರುಗಳ ದರ್ಶನವನ್ನ ಮಾಡಿಸ್ತೀರಾ ಗುರುಜಿ? ಖಂಡಿತಮ್ಮ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹಕ್ಕಾಗಿ ನಾನು ಮೊನ್ನೆ ಅಷ್ಟೇ ಒಂದು ಕುಂಭಾಭಿಷೇಕ ಸನ್ನಿವೇಶ ಕುಂಭಾಭಿಷೇಕಕ್ಕೆ ಅನುಷ್ಠಾನಕ್ಕೆ ಹೊರಟಿದ್ದೆ. ಆ ದೃಶ್ಯಾವಳಿಗಳನ್ನು ಈಗ ನೋಡೋಣ. ಶಿರಡಿ ಕ್ಷೇತ್ರವಾಸ ಶ್ರೀ ಸಾಯಿನಾಥ ಶ್ರೀಶ ಶಿರಡಿ ಕ್ಷೇತ್ರವಾಸ ಶ್ರೀ ಸಾಯಿನಾಥ ಶ್ರೀಶ ಕ್ರೈಸ್ತರ ಮಾಲ್ಲ ಎಲ್ಲ ನಿನ್ನ ಹಲವು ವೇಷ ಕ್ರೈಸ್ತರ ಮಾಲ್ಲ ಎಲ್ಲ
ನಿನ್ನ ಹಲವು ವೇಷ ಶಿರಡಿ ಕ್ಷೇತ್ರವಾಸ ಶ್ರೀ ಸಾಯಿನಾಥ ಶೇಷ ಶಿರಡಿ ಕ್ಷೇತ್ರವಾಸ ಶ್ರೀ ಸಾಯಿನಾಥ ಶೇಷ सद्गुरु साईनाथ महाराज की जय। ओम श्रीम बोलो भगवान श्री सद्गुरु साईनाथ महाराज की जय। ओम श्रीम बोलो श्री सद्गुरु साईनाथ महाराज की जय। भगवान श्री सद्गुरु साईनाथ महाराज विशेषवागिरतक्कंत सानिध्यदल्ली इवत्तु बहळ विशेषवागि अर्थगर्भितवादंत अनुष्ठान इल्ली नडेयता इदे। स्वामिगे कुंभाभिषेक ಜೊತೆಗೆ ವಿಮಾನ ಗೋಪುರದ ಕುಂಭಾಭಿಷೇಕ ಮಹೋತ್ಸವ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇವತ್ತು ಗುರುವಾರ ರಥಸಪ್ತಮಿ, ಗುರುವಾರ ರಥಸಪ್ತಮಿ ಇರತಕ್ಕಂತಹದ್ದು. ಇಂತಹ ಒಂದು ವಿಶೇಷವಾದಂತಹ ದಿನ, ಸೂರ್ಯ ತನ್ನ ರಥವನ್ನು ಏರಿದಂತಹ ದಿನ. ಸೂರ್ಯಪ್ರಭೆಯಿಂದ ಪ್ರತಿದಿನ ನೊಂದು ಬಂದಂತಹ ಭಕ್ತಾದಿಗಳ ಕಣ್ಣೀರು ಉರಿಸ್ತಾ ಇರತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಈ ಒಂದು ಮಂದಿರ ಬಹಳ ವಿಶೇಷವಾಗಿದೆ. ಅಮೃತಶಿಲೆಯಲ್ಲಿ ಪ್ರತಿಷ್ಠಾಪನಗೊಂಡಿರತಕ್ಕಂತಹ ಈ ಮೂರ್ತಿ ಪ್ರತಿದಿನ ಸ್ವಾಮಿಗೆ ಅಭಿಷೇಕ ಅಲಂಕಾರ, ಸ್ವಾಮಿಗೆ ಭಜನೆ ಇದೆಲ್ಲವೂ ನಿತ್ಯ ಆನಂದಮಯವಾಗಿದೆ. ಆದರೂ ಭಗವಂತನ ದರ್ಶನ ಮಾಡತಕ್ಕಂಥದ್ದೇ ಭಾಗ್ಯ. ದೊರಕುನ ಇಟುವಂತಿ ಸೇವಾ ಅನ್ನುವ ತರವಾಗಿ ಇಷ್ಟು ವಿಶೇಷವಾಗಿರತಕ್ಕಂಥ ಅರ್ಥಗರ್ಭಿತವಾದಂತಹ ಈ ಅನುಷ್ಠಾನ ಬಹಳ ವಿಶೇಷವಾಗಿದೆ. ಇವತ್ತು ಈ ಕುಂಭಾಭಿಷೇಕ ಮಹೋತ್ಸವ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂತಹ ಮೇರು ಪರ್ವತದ ವಿಶೇಷವಾದಂತಹ ದರ್ಶನ. ಜೊತೆಗೆ ಇವತ್ತು ಬಾಬಾರವರಿಗೆ ಪ್ರತಿಷ್ಠಾಪನಾದಂತಹ ವಿಶೇಷವಾದಂತಹ ದಿನ, ಅದರಲ್ಲೂ ಕುಂಭಾಭಿಷೇಕದ ದಿನ. ಮೇಲೆ ಗೋಪುರದಲ್ಲಿ ಕುಂಭಾಭಿಷೇಕದ ಒಂದು ವಿಶೇಷವಾದಂತಹ ದರ್ಶನ ಭಾಗ್ಯ ನಮ್ಮೆಲ್ಲರಿಗೂ ಸಹಿತ ಭಾಗ್ಯವನ್ನು ತರತಕ್ಕಂತಹದ್ದು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ.
गजानन पद्मार्कम गजानन महर्निशमनेक दंत भक्तानामेक दंत उपास्महे रामाय रामभद्राय रामचंद्राय वेदसे रघुनाथाय नाथाय सीताय पते नमः। ओम श्रीं भगवान षडी सद्गुरु साईनाथ महाराज की जय। ओम श्रीं भगवान षडी सद्गुरु साईनाथ महाराज की। ओम श्रीं भगवान षडी सद्गुरु साईनाथ महाराज की। भगवंतन सानिध्यदल्लि ತಾವೆಲ್ಲರೂ ಸಹಿತ ಇಂತಹ ಒಂದು ವಿಶೇಷವಾದಂಥ ಆಲಯಕ್ಕೆ ತಾವು ಬಂದಿದ್ದೀರಿ. ಆದರೆ ಇವತ್ತು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ದಿನ, ವಿಷ್ಣು ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಅನುಷ್ಠಾನಗಳು ನಡೀತಕ್ಕಂಥ ದಿನ. ಹೀಗಾಗಿ ಪ್ರತಿ ಇವತ್ತಿನ ದಿವಸ ಬೆಳಗ್ಗೆ ನನ್ನ ಮಹರ್ಷಿ ದರ್ಶನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೆ, ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನ ಮಾಡಿ, ಇವತ್ತಿನ ದಿವಸ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಮಾಡಿಸಿ ಭಾಳ ವಿಶೇಷ ಅಂತ. ಆದರೆ ಇವತ್ತು ನನ್ನ ಭಾಗ್ಯ ಇಂತಹ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬಾಬಾರವರ ಸಾನ್ನಿಧ್ಯ, ಬಾಬಾರವರ ದರ್ಶನ. ನನ್ನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾನು ತಿಳಿಸ್ತಾನೆ ಬರ್ತಾ ಇದ್ದೇನೆ, ವಿಶೇಷವಾದಂತಹ ರೀತಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಭಕ್ತ ಮಂಡಳಿನ ಎಲ್ಲರನ್ನೂ ಸಹಿತ ಒಂದೇ ಸೂರ್ಯನಡಿ ಕೂಡಿಸಿ ಬೆಳಗಿನಿಂದ ಸಂಜೆವರೆಗೂ ಬಾಬಾರವರನ್ನ ತೃಪ್ತಿಪಡಿಸಿ ಅವರ ಒಂದು ಆಶೀರ್ವಾದಕ್ಕೋಸ್ಕರ ನಿರಂತರವಾದಂತಹ ಭಜನೆ ಮಾಡಬೇಕು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಸಬೇಕು ಅಂತ. ಆದರೆ ಅದಕ್ಕೂ ಮುಂಚಿತವಾಗಿ ನಾವು ಶಿರಡಿ ಯಾತ್ರೆ ಮಾಡಬೇಕು. ಶಿರಡಿ ಯಾತ್ರೆ ಮಾಡಲಿಕ್ಕೆ ಇನ್ನೂ ನಾವು ಸರಿಯಾದಂತಹ ನಿಗದಿತವಾದಂತಹ ಸಮಯವನ್ನು ಇನ್ನೂ ನಿಗದಿಪಡಿಸಿಲ್ಲ. ಮತ್ತು ಈ ಅನುಷ್ಠಾನ ಮಾಡಬೇಕಾದಂತಹ ಸ್ಥಳ ಎಲ್ಲಿ ಮಾಡಬೇಕು? ಏಕೆಂದರೆ ಬಾಬಾ ಭಕ್ತರು ನಾವು ನೀವೆಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಸಾಕಷ್ಟು ಜನ ಭಕ್ತಾದಿಗಳನ್ನು ಒಳಗೊಂಡಿರತಕ್ಕಂತಹ ಬಾಬಾರವರು ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಹೃದಯದಲ್ಲೂ ಕೂತಿದ್ದಾರೆ. ಎಲ್ಲರ ಕಷ್ಟಗಳನ್ನು ಸಹಿತ ತನ್ನ ಕಣ್ಣುಗಳಿಂದಲೇ ಮಾತಾಡಿಸ್ತಾರೆ. ನಾವು ಬೇರೆಲ್ಲ ಕಡೆ ಹೋದಾಗ ಅಲ್ಲಿ ನಮ್ಮ ಕೋರಿಕೆಗಳನ್ನು ಇಡಬೇಕು, ಆದರೆ ಬಾಬಾರವರ ಕ್ಷೇತ್ರಕ್ಕೆ ಬಂದಾಗ ಬಾಬಾರವರನ್ನ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಿಜಕ್ಕೂ ನಮ್ಮ ಸಮಸ್ಯೆಗಳನ್ನು ಆಗಲೇ ಅವರು ತೆಗೆದುಕೊಂಡು ಅದಕ್ಕೆ ಸೂಕ್ತ ಪರಿಹಾರ ತೋರಿಸಿರ್ತಾರೆ. ಕಲಿಯುಗದ ಮಾತಾಡೋ ದೇವರು ಅಂದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಅದರಿಂದ ಕಲಿಯುಗದಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ. ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಸಾಂಬ ಸದಾಶಿವನ ಶಿವನ ಪ್ರತಿರೂಪವಾಗು, ವಿಷ್ಣುವಿನ ಅಂಶವಾಗು, ಕೃಷ್ಣನ ಅವತಾರವಾಗು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ. ಅಷ್ಟು ಏಕಕಾಲದಲ್ಲಿ ಅಷ್ಟು ಜನಗಳ ಮನಸ್ಥಿತಿ ಒಂದು ಕಡೆ ನಿಂತು ಒಬ್ಬೊಬ್ಬರಲ್ಲಿ ಆರಾಧನೆ ಮಾಡತಕ್ಕಂತಹ ದೈವಾಂಶ ದೈವಶಕ್ತಿ ಒಂದೊಂದಿರುತ್ತೆ. ಈಗ ತಾವಿಷ್ಟು ಜನ ಇಲ್ಲಿ ಕೂತಿದ್ದೀರಿ, ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ ಆ ಶಕ್ತಿ ಏನಿದೆ ಅಂತ. ನಿಮ್ಮಿಷ್ಟೂ ಜನದ ಶಕ್ತಿ ಇವತ್ತು ನಾವು ಇಂದು ಕುಂಭಾಭಿಷೇಕ ಅಂತ ಏನು ಮಾಡಿದ್ದೀವಿ, ಆ ಶಕ್ತಿ ಆ ಕುಂಭಾಭಿಷೇಕಕ್ಕೆ ಆ ಶಕ್ತಿ ತುಂಬುತ್ತದೆ. ಬಾಬಾರವರು ನಿಜಕ್ಕೂ ಶಿರಡಿಯಿಂದ ಇಲ್ಲಿಗೆ ಒಂದು ಕ್ಷಣ ಬಂದು ಹೋಗಿದ್ದಾರೆ. ಇವತ್ತು ಅವರು ಬಂದು ಹೋಗಿರೋದ್ರಿಂದಲೇ ನಿಮ್ಮನ್ನ ಇಷ್ಟು ಜನನೂ ಇಲ್ಲಿ ನೋಡ್ತಿರೋದು. ಯಾಕೆಂದರೆ ಬಾಬಾರವ್ರನ್ನ ಇಷ್ಟು ಅಲ್ಲಿಂದ ಶಿರಡಿಯಿಂದ ಇಲ್ಲಿಗೆ ಬಂದಿದ್ದಾರೆ ಹೇಗೆ? ಆ ಒಳಗಿರ್ತಕ್ಕಂತಹ ವಿಗ್ರಹದಲ್ಲಿ ಆ ಶಕ್ತಿ ಇದೆ, ಆ ವಿಗ್ರಹದ ಕಣ್ಣಿನಲ್ಲಿ ಆ ತೇಜಸ್ಸಿದೆ. ನಾನು ಸಹಿತ ಒಮ್ಮೆ ದರ್ಶನ ಮಾಡಿದ್ರೆ ಪಟ್ಟಂತ ಆಚೆ ಬಂದುಬಿಡ್ತೇನೆ, ಆದರೆ ಎರಡನೇ ಸತಿನೂ ಪುನಃ ಬಾಬಾರವ್ರನ್ನ ನೋಡಬೇಕು ಅನ್ನೋ ಹುಚ್ಚು ನನಗಾಯಿತು. ಅಂದರೆ ಆ ವಿಗ್ರಹದಲ್ಲಿ ಆ ಶಕ್ತಿ ಇದೆ, ಆ ವಿಗ್ರಹದಲ್ಲಿ ಅಷ್ಟು ಆಕರ್ಷಣ ಬಲ ಇದೆ. ಮೃಷ್ಟಾನ್ನ ತಂದುಕೊಡೋರು ಇದ್ದರೂ ಸಹಿತ ಅವ್ರು ಭಿಕ್ಷೆಯತ್ತೇ ಊಟ ಮಾಡ್ತಿದ್ರು. ಅಂದರೆ ಮನುಷ್ಯರು ಒಂದು ಅರ್ಥ ಮಾಡ್ಕೋಬೇಕಾಗಿದೆ, ನಮಗೇನೇ ಸಾಮ್ರಾಜ್ಯ ಇದ್ದರೂ ಏನೇ ನಮಗೆ ಶಕ್ತಿ ಇದ್ದರೂ ಸಹಿತ ನಾವು ದುಡಿದು ನಮ್ಮ ದೇಹನ ದಂಡಿಸಿ ತಿನ್ನಬೇಕಂತೆ. ಮನುಷ್ಯನ ಸಾಯುವ ಕಡೆಗಾಲದ ತನಕ ಅವನ ವೃತ್ತಿಧರ್ಮ ಅವನು ಮಾಡ್ತಕ್ಕಂಥ ಕಾಯಕ ಅವನ ಕಾಯಕವನ್ನು ಮಾಡಿದ್ರೆ ಅವನು ಕೈಲಾಸದತ್ತ ಯಾತ್ರೆ. ಅದಕ್ಕೋಸ್ಕರ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡ್ತಾನೆ. ಮತ್ತೊಮ್ಮೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ ಈ ದೇವಾಲಯಕ್ಕೆ ನನ್ನ ಆಗಮಿಸಿ ನನ್ನ ಇಲ್ಲಿ ಕರೆತಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರನ್ನ ಪ್ರಾರ್ಥಿಸ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಿಮ್ಮಂತೆ ನಾನು ಕೂಡ ಕಾಯ್ತಾ ಇದ್ದೀನಿ, ಏನ್ ಕಲಿಸಿದ್ದಾರೆ ಭೂಮಿಕಾ ಅವರು ಈ ಒಂದು ಗಿಫ್ಟ್ ನಲ್ಲಿ ಅಂತ. ಗುರುಜಿ ಅವರೇ ಇದನ್ನ ಓಪನ್ ಮಾಡ್ಬೇಕು, ಯಾಕಂದ್ರೆ ಇದು ಕಲಿಸಿರೋದು ಗುರುಜಿ ಅವರಿಗೆನೆ. ಬಹಳ ಭಾರನೂ ಇದೆ. ಹೌದು ಗುರುಜಿ, ಅಭಿಮಾನದಿಂದ ಕಳಿಸುವಾಗ ಇದು ನೋಡಲೇಬೇಕು ಒಂದು ಕುತೂಹಲನೇ. ಓ, ಮೊದಲನೇದಾಗಿ ಅದೃಷ್ಟ, ಇದು ಚಿನ್ನಕ್ಕಿನ್ನೂ ಬಲಭಾರ. ಗೋಲ್ಡ್ ಆದರೂ ಹೇಗೋ ಯಾರಾದರೂ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಇದು ಎಲ್ಲರನ್ನೂ ಸಂರಕ್ಷಣೆ ಮಾಡತಕ್ಕಂಥದ್ದು. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಪ್ರಸಾದ ಕಳಿಸಿದ್ದಾರಮ್ಮ ನೋಡಿ ಎಷ್ಟು ಯೋಗ. ಬಾಬಾ ಸಾಯಿನಾಥ
ಈ ಪ್ರಸಾದದ ಭಾಗ್ಯ ನಿಮ್ಮೆಲ್ಲರಿಗೂ ಸಿಗಲಿ. ಇನ್ನು ಎರಡನೇದಾಗಿ, ಇದು ಬಹುಶಃ ನನಗನ್ಸಿದ ಮಟ್ಟಿಗೆ ಬಾಬಾರವರ ವಿಗ್ರಹನೇ ಆಗಿರಬೇಕು. ಹಬ್ಬ ಎಷ್ಟು ಆನಂದವಾಗಿದೆ. ಬಾಬಾರವರ ಕಿರೀಟ. ಗುರುವಾರದ ದಿವಸ ಗುರುಗಳೇ ಇಲ್ಲಿ ಬಂದ್ಬಿಟ್ರಲ್ಲ. ನಮಗೆ ಇನ್ನೊಂದು ತುಂಬಾ ಖುಷಿ ಅನ್ಸುತ್ತೆ ಗುರುಜಿ, ಮತ್ತೆ ಮತ್ತೆ ಗುರುವಾರದಂದು ಎಷ್ಟೋ ಜನ ಶಿರಡಿಯಿಂದ ಪ್ರಸಾದ ಕಳಿಸಿರ್ತಾರೆ, ಅದು ನಮ್ಮ ಕೈ ಸೇರೋದು ಗುರುವಾರನೇ. ಇನ್ನು ಹತ್ತಿರದಿಂದಲೇ ನಾವು ಶಿರಡಿ ಯಾತ್ರೆ ನಾವು ಮಾಡೇ ಮಾಡ್ತೀವಿ. ಅದು ನೆನಪನ್ನ ಮಾಡಿಸ್ತಿರ್ಬಹುದು ಎಲ್ಲ ಭಕ್ತರು ಇರಬಹುದು ಅಲ್ವೇ ಗುರುಜಿ? ಗುರುಜಿ ಮುಂದೆ ಇಟ್ಬಿಡ್ಬಹುದು ಅಲ್ವೇ ಗುರುಜಿ? ಖಂಡಿತ ಖಂಡಿತಮ್ಮ, ಎಷ್ಟು ಆನಂದವಾಗಿದೆ. ಇನ್ನು ಮುಂದೆ ಬಾಬಾರವರೇ ನನ್ನ ಮುಂದೆ ಇರಲಿ, ನನ್ನ ಗುರುಗಳಾಗಿ ನಡೆಸ್ತಾ ಇರತಕ್ಕಂಥವ್ರು. ಈ ಕಾರ್ಯಕ್ರಮ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಹಿತ ಗುರುಗಳ ಆಶೀರ್ವಾದ. ಗುರುಗಳು ಸದಾಕಾಲ ನಮ್ಮ ಜೊತೆ. ಅದರ ಜೊತೆಗೆ ಪ್ರಸಾದ ಕೂಡ ಕಳಿಸ್ಯಾರ ಗುರುಜಿ. ಓ, ಇದು ಶಿರಡಿಯಿಂದಲೇ ಕಳಿಸಿದ್ದಾರೆ, ಬಹುಶಃ ಶಿರಡಿಗೆ ಹೋಗಿ ಪ್ರಸಾದವನ್ನು ತಂದಿದ್ದಾರೆ ತಾಯಿ. ಹೂ, ಇದು ನಿನ್ನೆ ಮೊನ್ನೆನೆ ಹೋಗಿದ್ದಾರೆ ಅವರು ಶಿರಡಿಗೆ ನೋಡಿ. ಈ ತರ ಕಟ್ಟೋದೆಲ್ಲ ಶಿರಡಿಯಲ್ಲೇನೆ. ಶಿರಡಿಯಲ್ಲಿ ಹೋದವರೆಲ್ಲನೂ ಬಾಬಾ ಸಮಾಧಿ ಹತ್ತಿರಕ್ಕೆ ಇದನ್ನ ತಗೊಂಡು ಹೋಗ್ತಾರೆ. ಎಷ್ಟು ಭಾಗ್ಯ ನಮ್ಮ. ಇದು ನಿಜಕ್ಕೂ ಸಾಮಾನ್ಯವಾದ ವಿಚಾರ ಅಲ್ಲ, ಬಾಬಾರವರ ಆಶೀರ್ವಾದ ಇದೆ. ಇವತ್ತು ನನ್ನ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥ ಎಲ್ಲರಿಗೂ ಸಹಿತ ಬಾಬಾರವರ ಆಶೀರ್ವಾದ ಇರಲಿ, ಬಾಬಾರವರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂಥೇಳಿ ಮತ್ತೊಮ್ಮೆ ಬಾಬಾರವ್ರನ್ನ ಪ್ರಾರ್ಥಿಸೋಣ. ಸಮಸ್ತ ಸದ್ಗುರು ಶ್ರೀಮದ್ ಮಹಾಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಬಾಬಾ ಗುರುಜಿ, ಆದಷ್ಟು ಬೇಗ ಯಾತ್ರೆ ಹೊರಡಬೇಕು ಶಿರಡಿಗೆ ಅಂತ ಮತ್ತೆ ಮತ್ತೆ ನೆನಪಿಸೋ ಹಾಗಿದೆ ಈ ಎಲ್ಲ ಬಾಬಾರವರ ಒಂದು ಭಕ್ತಾದಿಗಳು ಕಳಿಸ್ತಿರುವಂತಹ ಈ ಒಂದು ಪುಟ್ಟ ಕಾಣಿಕೆ ಅಲ್ಲ ಗುರುಜಿ, ಬಹಳ ದೊಡ್ಡ ಕಾಣಿಕೆ ನಮಗೆ ಈ ಬಾರ. ಈಗ ನಮಗೆ ಪ್ರತಿ ಒಂದೊಂದು ಕ್ಷಣವೂ ಸಹಿತ ಇನ್ನಷ್ಟು ಹೆಚ್ಚು ಜವಾಬ್ದಾರಿಯನ್ನು ಕೊಡ್ತಾ ಇದೆ. ಆಗ್ಲಿ ಗುರುಜಿ, ಮಿಕ್ಕ ಎಲ್ಲ ರಾಶಿಯದವರು ಕಾಯ್ತಿರಬಹುದು. ಗುರುಜಿ ಹೇಳಲಿಲ್ಲ ಮಿಥುನ ರಾಶಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಕೋಪ ಮಾಡ್ಕೊಬೇಡಿ. ಖಂಡಿತ ಗುರುಜಿ ಅವರು ಈಗ ಮುಂದುವರಿಸ್ತಾರೆ ಕರ್ಕಾಟಕ ರಾಶಿ. ಗುರುಜಿ, ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಮನಸ್ಸಿಗೂ ಶಾಂತಿ, ಮನಸ್ಸಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಸಹಿತ ಯಶಸ್ಸಾಗಿ ಸಾಧಿಸ್ಕೊಳ್ಬಹುದು. ಜೊತೆಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ದೇವಿನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆದೇವರನ್ನ ಆರಾಧನೆ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಆಚೆ ಕಡೆ ಹೊರಡಿ. ಜೊತೆಗೆ ನಿಮ್ಮ ತಾಯಿಯವರ ಆಶೀರ್ವಾದ ತೆಗೆದುಕೊಂಡು ಆಚೆ ಹೊರಡಿ, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ನಿಮಗಿದೆ. ನಿಮ್ಮ ಸ್ವಂತ ಜ್ಞಾನದಿಂದ ಸ್ವಂತ ಬುದ್ಧಿಯಿಂದ ತಾವೇನೆಲ್ಲ ಸಿದ್ಧನೆ ಮಾಡಿಕೊಂಡ್ರೂ ಖಂಡಿತ ಕಾರ್ಯಸಿದ್ಧಿಯೇ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:30 ವರೆಗೂ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಕಾಣಬಹುದು, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಆಗಬಹುದು. ಸ್ವಲ್ಪ ಅಡಚಣೆಗಳು ಅಡಕು ತೊರಕುಗಳು ಇರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಅಷ್ಟು ಸರಿಸಮಾನವಾದ್ದಲ್ಲ. ಇದಕ್ಕಾಗಿ ಸಿಂಹರಾಶಿಯವರು ನೀವು ವಿಷ್ಣುವಿನ ಆಲಯಕ್ಕೆ ಹೋಗಿ ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೇಲಿ ಒಂದೆರಡು ತುಳಸಿ ದಳ ತಂದು ಅದನ್ನು ಭಗವಂತನ ಪಾದ ಹತ್ರ ಇಟ್ಟು ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ. ಇವತ್ತಿನ ದಿವಸ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಹೊರಟು ಅಲ್ಲಿ ಸ್ವಾಮಿನ ಕಣ್ತುಂಬ ನೋಡಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ, ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮನಸ್ಸಿಗೆ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಹಣಕಾಸಿನ ಮುಗ್ಗಟ್ಟಾಗುವಂಥದ್ದು. ಹಿಂದೆ ಯಾರಿಗಾದರೂ ಹಣಕಾಸನ್ನು ಕೊಟ್ಟಿದ್ದರೆ ಅವರು ಪುನಃ ಇವತ್ತಿನ ದಿವಸ ಮತ್ತಷ್ಟು ಹಣಕಾಸನ್ನು ಅಪೇಕ್ಷೆ ಪಟ್ಟು ಬರ್ತಾರೆ, ವಿನಃ ಕೊಟ್ಟಿರ್ತಕ್ಕಂಥ ಹಣಕಾಸನ್ನು ವಾಪಸ್ ಕೊಡಲಿಕ್ಕೆ ಬರುವಂಥವ್ರಲ್ಲ. ಅದರಿಂದ ಜೋಪಾನ ಕೊಟ್ಟು ಕಳ್ಕೊಂಡಿರ್ತೀರಿ, ಮತ್ತಷ್ಟು ಅವರು ಒಳ್ಳೆ ಮಾತನಾಡಿ ನಿಮ್ಮಲ್ಲಿರ್ತಕ್ಕಂಥ ಮತ್ತಷ್ಟು ಹಣನ ತೆಗೆದುಕೊಳ್ಳಿಕ್ಕಾಗೆ ಬರ್ತಾರೆ ಇವತ್ತಿನ ದಿವಸ. ಸ್ವಲ್ಪ ಜೋಪಾನ, ನಿಮ್ಮ ಬುದ್ಧಿ ನಿಮ್ಮ ಜ್ಞಾನ ನಿಮ್ಮ ಕೈಯಲ್ಲಿಟ್ಕೊಳ್ಳಿ. ಏನೇ ವ್ಯವಹಾರ ಮಾಡಬೇಕಾದರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅವರ ಮಧ್ಯದಲ್ಲಿ ನಿಂತು ಅವರ ಹತ್ರ ಸಮಂಜಸವಾಗಿ ಒಂದು ಆಲೋಚನೆ ಮಾಡಿ ನಂತರ ತೀರ್ಮಾನ ತೆಗೆದುಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ತುಲಾರಾಶಿ,
ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕಾರ್ಯಸಿದ್ಧಿಗಾಗಿ ಸಾಕಷ್ಟು ಮನನೊಂದು ಇವತ್ತಿನ ದಿವಸ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು, ಭಗವಂತನ ಪಾದವನ್ನು ಹಿಡಿದು ನಿನ್ನ ಪಾದದಿಂದಲೇ ನನ್ನ ಸಮಸ್ಯೆಗಳು ದೂರ ಆಗಬೇಕು ಅಂಥೇಳಿ ದೇವರನ್ನ ಶ್ರದ್ಧೆಯಿಂದ ಭಗವಂತನ ಪಾದ ಹಿಡಿದು ಕಣ್ಣ ನೀರು ಹಾಕುವಂಥ ದಿನ ಸಹಿತ ಇವತ್ತಾಗಿದೆ. ಕಾರಣ ಇವತ್ತು ಎಲ್ಲ ಸಂಕಷ್ಟಗಳನ್ನು ಹೊಡೆದೋಡಿಸುವಂಥ ಒಂದು ವಿಶೇಷವಾದಂಥ ದಿನ. ಗುರುವಾರ ಪುಷ್ಯ ನಕ್ಷತ್ರ, ಕಷ್ಟ ಏನೇ ಇರಲಿ, ಸಮಸ್ಯೆಗಳು ನೋರಿರಲಿ, ಎಂಥದೇ ಒಂದು ಕೆಟ್ಟ ಮಾತಿರಲಿ, ನಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಎಷ್ಟೇ ನಮ್ಮನ್ನು ದೂಷಿಸಿದ್ರು ಸಹಿತ ಒಂದು ಭಗವತ್ ಸಾನ್ನಿಧ್ಯದಲ್ಲಿ ನಮ್ಮ ಕಷ್ಟಗಳನ್ನು ತೊಡ್ಕೊಂಡ್ರೆ ಖಂಡಿತ ನಮಗೆ ಪಾರಾಗುತ್ತೆ. ಎಂಥ ಸಮಸ್ಯೆಗಳನ್ನು ಹೊಡೆದೋಡಿಸುವಂಥ ಕ್ಷೇತ್ರಗಳು ಸಾಕಷ್ಟು ಇದೆ. ಅಂಥ ಕ್ಷೇತ್ರಗಳಲ್ಲಿ ಬಾಬಾ ಅವರ ಕ್ಷೇತ್ರವೂ ಒಂದು. ಇಂತಹ ಬಾಬಾ ಸನ್ನಿವೇಶಕ್ಕೆ ಹೋಗಿ ಬಾಬಾರವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ನಿಮ್ಮಲ್ಲಿ ನಿಮ್ಮ ಕಣ್ಣೀರನ್ನು ಧಾರೆ ಅಲ್ಲಿ ಹರಿಸಿದ್ರೆ ಖಂಡಿತ ಪರಿಹಾರ ಅಲ್ಲಿದೆ. ಜೊತೆಗೆ ಸಾಕಷ್ಟು ನೋವಿನಿಂದ ಇದ್ದೀರಿ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಷ್ಟಗಳನ್ನು ಯಾರ ಹತ್ರ ಆದರೂ ಹಂಚ್ಕೋಬೇಕು, ಯಾರಾದರೂ ನನ್ನ ಕಷ್ಟ ಕೇಳೋರಿದ್ದಾರಾ ಅಂತ ಸಾಕಷ್ಟು ನೋಡ್ತಿರ್ತೀರಿ. ಆದರೆ ಈ ನೋಡೋ ಎಲ್ಲ ಕಣ್ಣುಗಳು ನಿಮ್ಮನ್ನು ಬೇರೆ ಥರನೇ ನೋಡ್ತಾ ಇರುತ್ತೆ. ಆದರೆ ನಿಮ್ಮ ಕಣ್ಣೀರಿಸುವಂತಹ ಕಣ್ಣು ಮತ್ತೊಂದು ಕಡೆ ಇದೆ. ಅದನ್ನು ಶ್ರದ್ಧೆಯಿಂದ ಯಾರು ಬ್ರತರಿಗೂ ನಿಮ್ಮ ಕಷ್ಟನ ಹೇಳ್ಕೊಳ್ತೀರಾ, ಕಷ್ಟನ ನೀವು ಮತ್ತೊಬ್ಬರ ಹತ್ರ ಹೇಳ್ಕೊಂಡಾಗ ಸಮಸ್ಯೆ ಬೇರೊಂದು ಥರ ಆಗುತ್ತೆ. ಆ ಕ್ಷಣಕ್ಕೆ ಮಾತ್ರ ನಿಮ್ಮ ಮುಂದೆ ನಾಲ್ಕು ಮಾತಾಡಿ ಒಳ್ಳೆ ಮಾತಾಡಿ ಮರುಕ್ಷಣ ನಿಮ್ಮನ್ನು ಬೇರೆ ಕಡೆ ಬೇರೆ ಥರನೇ ಮಾತಾಡಿ ಅಲ್ಲಿಗೆಳಿತಾ ಇರ್ತಾರೆ. ಅದರಿಂದ ಇವತ್ತು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕಾದ್ದು ಒಂದು ಬಾಬಾ ಕ್ಷೇತ್ರದಲ್ಲಿ, ಇಲ್ವಾ ಯಾವುದಾದ್ರೂ ಒಂದು ವೃಕ್ಷದ ಬಳಿ ಕೂತ್ಕೊಂಡು ಆ ವೃಕ್ಷದ ಹತ್ರ ನೀವು ಮಾತಾಡ್ಕೊಂಡ್ರೆ ಸಾಕು, ಆ ವೃಕ್ಷ ನಿಮ್ಮನ್ನು ಮಾತಾಡಿಸುತ್ತೆ. ತಿರುಗಿ ನಿಮ್ಮನ್ನು ಮಾತಾಡಿಸೋ ಶಕ್ತಿ ಅದಕ್ಕೆ ಇಲ್ದಿದ್ದರೂ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿ ಒಂದು ಸೂಕ್ತವಾದ ಪರಿಹಾರ ಅದೇ ಕ್ಷೇತ್ರದ ಅಡಿ ನಿಮಗೆ ಒಂದು ಪರಿಹಾರ ಸಿಗುವಂಥ ಸ್ಥಳ ಆಗುತ್ತೆ. ತುಲಾರಾಶಿಯವರು ಶ್ರದ್ಧೆಯಿಂದ ಯಾವುದಾದ್ರೂ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಹೋಗಿದ್ದ ಭಗವಂತನ ದರ್ಶನ ಮಾಡಿ ಅಥವಾ ವೃಕ್ಷಗಳ ತಳ ಕೂತ್ಕೊಂಡು ಆ ವೃಕ್ಷದ ಪಾದ ಅಂದರೆ ಅಲ್ಲಿರ್ತಕ್ಕಂಥ ಬೇರನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಾನು ನಂದು ಅಂತಕ್ಕಂಥ ಅಹಮ್ಮನ ಮುರಿದು ಸಾಧ್ಯವಾದಷ್ಟು ಮನುಷ್ಯರು ಎಲ್ಲರಂತೆ ನಾನು ಇದ್ದೇನೆ, ನನ್ನಲ್ಲಿರ್ತಕ್ಕಂಥ ಜ್ಞಾನ ಎಲ್ಲರಿಗೂ ಅನುಕೂಲವಾಗಬೇಕು, ಅಥವಾ ನಾನು ಮಾಡ್ತಾ ಇರತಕ್ಕಂಥ ವೃತ್ತಿ ಧರ್ಮದಲ್ಲಿ ಏನು ವ್ಯತ್ಯಾಸ ಇದೆ, ಅಥವಾ ನಾನು ನಡೀತಾ ಇರ್ತಕ್ಕಂಥ ಹಾದಿಯಲ್ಲಿ ಏನು ವ್ಯತ್ಯಾಸವಾಗ್ತಾ ಇದೆ, ಅದರ ಬಗ್ಗೆ ತಮ್ಮ ಅರಿವನ್ನು ತಂದುಕೊಂಡ್ರೆ ಒಳ್ಳೆ ಬೆಳಕನ್ನು ಕಾಣ್ತೀರಿ. ಅಲ್ಲೇನಾದರೂ ನೀವು ಅಲ್ಲೂ ತಿರುಗಿ ಮದಾಂಧರ ಆದರೆ ಖಂಡಿತ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದಿರಾ, ನೀವು ಜಾರು ಬೀಳ್ತೀರಿ. ಸಾಧ್ಯವಾದಷ್ಟು ತಲೆ ಬಗ್ಗಿಸಿ ನಡೆಯೋದ್ರಲ್ಲಿ ಅರ್ಥ ಇದೆ. ತಲೆ ಬಗ್ಗಿಸ್ಬೇಕು, ಮತ್ತೊಬ್ಬರ ಮನಸ್ಸು ನೋಯಿಸಬಾರ್ದು, ನಿಮ್ಮ ಮನಸ್ಸನ್ನು ಸಹಿತ ಆನಂದವಾಗಿ ಇಟ್ಕೊಂಡು ನಾಲ್ಕು ಜನನ್ನು ಆನಂದವಾಗಿ ಇಡ್ತಕ್ಕಂತಹ ಮನಸ್ಥಿತಿನ ನೀವು ತಂದುಕೊಳ್ಬೇಕು. ಇನ್ನು ಧನುರಾಶಿ, ಧನುರಾಶಿಯವರು ನಾನು ನಂದು ಅಂತಕ್ಕಂಥದ್ರ ಅಟ್ಟಹಾಸ ಸಾಕಷ್ಟು ನಿಮ್ಮನ್ನು ಬಾಧಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದಂಥ ರೀತಿ ಬಹಳ ವೇಗವಾಗಿ ನಿಮ್ಮ ನಡೀತಾ ಇದೆ. ಅದರಲ್ಲಿ ನೀವು ಜಾರು ಬೀಳ್ತಿರೋ ಅಥವಾ ಇನ್ನೇನಾದ್ರು ಪೆಟ್ಟು ಮಾಡ್ಕೊಳ್ತಿರೋ ಏನು ಅನ್ನೋದರ ಅರಿವು ಇಲ್ದಿರಂತ ಸ್ಪೀಡಲ್ಲಿ ನೀವು ಹೋಗ್ತಿದ್ದೀರಿ. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಿಸ್ತಕ್ಕಂಥದ್ದು, ಇನ್ನೊಬ್ಬರ ಜೀವನಕ್ಕೆ ನೋವು ಕೊಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ಕಣ್ಣೀರು ಹಾಕಿಸಿ ಅಯ್ಯೋ ಅನ್ನಿಸ್ತಕ್ಕಂಥದ್ದು, ಇದ್ಯಾವುದು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ. ಇವತ್ತಿನ ದಿವಸ ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥ ದಿನ. ಎಷ್ಟೇ ಜೋಪಾನವಾಗಿ ಇಟ್ಕೊಂಡ್ರೂ ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತೀರಿ. ಇವತ್ತು ಸ್ವಲ್ಪ ಜೋಪಾನವಾಗಿರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇವತ್ತು ಸಾಯಂಕಾಲ ಸಾಧ್ಯವಾದರೆ ಚಂದ್ರ ದರ್ಶನ ಮಾಡಿ ಒಂದಷ್ಟು ಜನಕ್ಕೆ ಹಾಲನ್ನು ದಾನ ಮಾಡಿ. ಹಾಲನ್ನ ನಿಮ್ಮ ಕೈಯಾರ ಒಂದು 10 ಜನಕ್ಕಾದರೂ ಹಾಲು ಕೊಡಿ. ಬಾದಾಮಿ ಹಾಲು ಅಥವಾ ಕಾಸಿರ್ತಕ್ಕಂಥ ಹಾಲು ಅಥವಾ ತಣ್ಣಗಿರ್ತಕ್ಕಂಥ ಹಾಲು, ಏನೋ ಒಂದು 10 ಜನಕ್ಕೆ ಹಾಲನ್ನು ನಿಮ್ಮ ಕೈಯಿಂದ ಕೊಡೋದ್ರಿಂದ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣವಾ? ಹಲೋ 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 ಮೇಡಮ್ ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಯಲ್ಲಾಪುರದಿಂದ ಮೋಹನ್ ಅವ್ರು ಮಾತಾಡ್ತಿರೋದು. ಆಹಾ, ಹೇಳಿ ಮೋಹನ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ, ನಮ್ಮ ಗುರುಗಳ ಬಗ್ಗೆ ಹೇಳಿದ್ರು ಎಲ್ಲ ನನಗೆ 100% ಸಕ್ಸಸ್ ಆಗೈತಿ. ಅವ್ರಿಗೋಸ್ಕರ ಮಾತಾಡ್ಬೇಕು ನಾನು ಗುರುಗಳ. ನೀವು ಹಿಂದೊಮ್ಮೆ ಕರೆ ಮಾಡಿದ್ರ ಮೋಹನ್? ಹೌದು ಮೇಡಮ್ ಬಹಳ ಸಂತೋಷ ನೋಡಿ, ನಿಮ್ಮಂತ ಅವರು ಕರೆ ಮಾಡಿ ವಾಪಸ್ ಚೆನ್ನಾಗಿ ಆಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ. ಮೋಹನ್ ಅವರೇ, ಗುರುಜಿ ಅವರು ಇದಾರೆ, ನಿಮ್ಮ ಖುಷಿಯನ್ನ ಅವ್ರ ಜೊತೆನೂ ಹಂಚ್ಕೊಳ್ಳಿ. ಹಲೋ ಹಲೋ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ನೀವು ಹೇಳ್ದಂಗೆ ನಾವು ಮಲ್ಲೇಶ್ವರಮ್ಮಕ್ಕೆ ಹೋಗಿ ದತ್ತಪಾದುಕೆಗೆ 11 ಪ್ರದಕ್ಷಿಣೆ ತೆಗ್ದಿ ಬಂದಿರ್ತೇವೆ. 2 ದೀಪ ಸುಧಾ ಅಲ್ಲಿ ಹಚ್ಚಿಸಿ ಬಂದಿದ್ದೇವೆ. ಅದಲ್ಲದೆಯ ಧನಿಷ್ಠ ನಕ್ಷತ್ರ ಕುಂಭರಾಶಿ ಆನಂದ್ ಗುರುಜಿಯವರು ಹೇಳಿದ ಪ್ರಕಾರ ಅವರಿಗೂ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಅಲ್ಲಿ ಪ್ರದಕ್ಷಿಣೆ ಮಾಡಿ ಬಂದಿದ್ದೇನೆ, ಒಳ್ಳೇದಾಗ್ತಾ ಉಂಟು. ಅದಲ್ಲದೆಯ ನನ್ನ ಅಳಿಯನಿಗೂ ಮತ್ತು ಮಗಳಿಗಲ್ಲಿ ಕಳಿಸಿ ಸರ್, ಮದುವೆ ಆಗಿದ್ದು, ಅವರಿಗೆ ಪ್ರದಕ್ಷಿಣೆ ಮಾಡಿ ಬಂದಿದ್ವಿ. ಈಗ ಅವರಿಗೆ ಈಗ 1 ತಿಂಗಳ ತುಂಬತಾ ಉಂಟು. ನಿಮ್ಮ ಆಶೀರ್ವಾದದಿಂದ ಒಳ್ಳೆ ಮಗು ಆಗಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಗುರುಗಳೇ. ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಅದಲ್ಲದೆ ಎಲ್ಲ ಕಾರ್ಯಕ್ರಮನೂ ನೋಡ್ತಾ ಇದ್ದೇನೆ. ಅದಲ್ಲದೆ ಹನುಮಂತನಿಗೆ ಜೇನುತುಪ್ಪದ ಅಭಿಷೇಕ ಮಾಡಿ ಅದು ಸ್ವೀಕರಿಸಿ 18 ದಿನ ಆಯ್ತು. ಈಗ ಒಳ್ಳೆ ರೀತಿಯಿಂದ ನಡೀತಾ ಇದ್ದೇನೆ ಗುರುಗಳೇ. ಎಲ್ಲದೂ ಸಕ್ಸಸ್ ಆಗ್ತಾ ಉಂಟು. ಅಲ್ಲದೆ ಈ ಔಡಲ ಗಿಡಕ್ಕೆ ನಮಸ್ಕರಿಸಿ
ನನ್ನ ಪ್ರಾಬ್ಲಮ್ ಇತ್ತು ಗುರುಗಳೇ, ಅವೆಲ್ಲ ಪರಿಹಾರ ಆಗೈತೆ. ಅದಕ್ಕೆ ನಮ್ ತುಂಬಾ ಸಂತೋಷದಿಂದ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ ಗುರುಗಳೇ. ಒಳ್ಳೇದಾಗ್ಲಿಪ್ಪ. ಯಾಕಂದ್ರೆ ವನಸಿರಿಗಳಲ್ಲಿ ಸಾಕಷ್ಟು ಶಕ್ತಿ ಇದೆ. ಈಗ ಇಷ್ಟಕ್ಕೆ ಮುಂಚೆನೂ ಹೇಳಿದೆ ನಾನು, ಅದು ನಮ್ಮನ್ನು ಮಾತಾಡೋದಿಲ್ಲ, ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡುತ್ತೆ. ಅದರಲ್ಲಿ ಪ್ರತ್ಯೇಕವಾದಂತಹ ರಾಶಿಗಳು, ಇಂತಿಂತ ರಾಶಿಗೆ ಇಂತಿಂತ ವೃಕ್ಷಗಳಂತಿದೆ. ಆ ವೃಕ್ಷಗಳನ್ನ ಮತ್ತೊಮ್ಮೆ ನಾನು ತಿಳಿಸ್ಕೊಡ್ತೀನಿ ಸಹಿತ ಸದ್ಯದಲ್ಲೇ. ಆದ್ರೆ ವೃಕ್ಷಗಳನ್ನ ಯಾರೊಬ್ಬರ ಹತ್ರ ಹೋಗಿ ನಮ್ ಕಷ್ಟ ಹೇಳ್ಕೊಂಡ್ರೆ ಖಂಡಿತ ಹೇಳುವಾಗ ಒಂದು ಕ್ಷಣ ಮಾತ್ರ ಅವ್ರು ನಮ್ಮನ್ನ ನೋಡ್ತಾರೆ, ಮರುಕ್ಷಣ ನಮ್ ಬಗ್ಗೆ ಬಹಳ ಬೇರೆ ತರನೇ ಹೇಳ್ಕೊಂಡು ಮಾಡ್ತಾರೆ. ಆದ್ರೆ ವೃಕ್ಷಗಳು ಆತರ ಅಲ್ಲ, ನಮ್ಮ ಕಷ್ಟಗಳಿಗೆ ಸ್ಪಂದಿಸುತ್ತೆ, ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ, ನಮಗಿರ್ತಕ್ಕಂಥ ನೋವನ್ನ ಹರಿಸುತ್ತೆ. ಅಂತಹ ಒಂದು ಶಕ್ತಿ ಆ ವೃಕ್ಷದಲ್ಲಿರುತ್ತೆ. ಅದೇ ಪ್ರಕಾರ ಸರ್, ನನ್ನ ಗುರು ಮಗನ ಲಗ್ನ ಸಲುವಾಗಿ ನೀವು ಹೇಳಿದ್ರಿ ಹಿಂದೆ, ಒಂದು ಅಕ್ಷತೆಯನ್ನು ಹಾಕೊಂಡು ಬಂದಿದ್ದೇನೆ. ಒಳ್ಳೆ ರೀತಿಯಿಂದ ಮಾಡಿಕೊಡೋದು ನಿಮ್ಮದು ಗುರುಗಳೇ, ನಿಮ್ಮ ಆಶೀರ್ವಾದ. ಖಂಡಿತಪ್ಪ, ಒಳ್ಳೇದಾಗ್ಲಿ. ಅಡ್ಡ ಇಲ್ಲ ಗುರುಗಳೇ. ಈ ಹಿಂದೆ ನಮ್ಮನ್ನು ಮಾತಾಡಿದ್ರ ತಾವು? ಹೌದು ಸರ್, 3-4 ಸತಿ ಸಿಕ್ಕೈತೆ ಸರ್ ನಿಮ್ಮ ಆಶೀರ್ವಾದದಿಂದ, ದೇವರ ಮಹಿಮೆಯಿಂದ. ಎಲ್ಲಿ ತಾವಿರೋದು? ನಾವು ಯಲ್ಲಾಪುರ ಹತ್ರ ಇದ್ದೇವೆ, ಮಂಚಿಕೇರಿ ಹತ್ರ. ಓಹೋ, ತುಂಬಾ ಸಂತೋಷ. ಅದು 3-4 ಸತಿ ನಾನು ಮಾತಾಡಿದ್ದಾರೆ ಅಂದ್ರೆ. ಹೌದು ಹೌದು ಗುರುಗಳೇ, ನಿಮ್ ಸಲುವಾಗಿ ನಾನು ಕಂಪ್ಲೀಟ್ ಪ್ರಚಾರ ಮಾಡ್ತಾನೆ ಇದ್ದೇನೆ ಸರ್. ಒಳ್ಳೇದಾಗ್ಲಿ, ಧರ್ಮದ ಬಗ್ಗೆ ಮಾಡ್ತಾ ಇನ್ನು ಬೇರೆ ಏನು ಇಲ್ಲ ಸರ್. ಅದೇ ಧರ್ಮದ ತಳಹದಿಯಲ್ಲ ಇವತ್ತಿನ ದಿವಸ ನಮ್ಮ ಇಟಿವಿ ಕನ್ನಡ ವಾಹಿನಿಯಲ್ಲಿ ಬೆಳಗಿನ ಮಹರ್ಷಿ ದರ್ಶನ ಕಾರ್ಯಕ್ರಮ ಧರ್ಮದ ಜಾತ್ರೆ ನಡೆಸ್ತಾ ಇದೆ. ಸಾಕಷ್ಟು ದೇವಸ್ಥಾನಗಳ ಪ್ರಯಾಣ ಇದೆ. ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಅಂತ ನಾನು ಬರ್ತೀನೋ ಅಲ್ಲಲ್ಲಿ ನನ್ನ ಅಭಿಮಾನಿ ದೇವರುಗಳು ಜೊತೆಗೆ ಸಾಕಷ್ಟು ಜನ ಎಲ್ಲರೂ ಕೈ ಜೋಡಿಸಿ ಆ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಶೇಷವಾದ ರೀತಿ ಅನುಷ್ಠಾನಗಳನ್ನು ಮಾಡ್ತಿದ್ದಾರೆ, ಅದರ ಫಲಾನೂ ತಗೊಳ್ತಾ ಇದ್ದಾರೆ. ತುಂಬಾ ಸಂತೋಷ. ನಾನು ಇಲ್ಲಿ ಮಹಿಷಾಸುರ ಮರ್ದಿನಿ ದೇವಿಯ ಆಶೀರ್ವಾದ ಸುದ ಪಡ್ಕೊಳ್ತಾ ಇದ್ದೇನೆ ಪ್ರತಿ ಶುಕ್ರವಾರ ಹೋಗಿ ಗುರುಗಳೇ. ಅಶ್ವತ್ಥದ್ದು ಸುದ ನಾರಾಯಣನಂದು ಬೆಳಗ್ಗೆ ಪ್ರದಕ್ಷಿಣೆ ಮಾಡ್ಕೊಂಡು ನೀವು ಹೇಳದಂಗೆ ಒಳ್ಳೇದಾಗ್ತಾ ಉಂಟು ಗುರುಗಳೇ. ಅದಕ್ಕೆ ಮುದ್ದಂ ತಿಳಿಸಿದ್ದು ಗುರುಗಳೇ. ಒಳ್ಳೇದಾಗ್ಲಿಪ್ಪ, ದೇವರು ಒಳ್ಳೇದು ಮಾಡ್ಲಿ. ಗುರುಜಿ, ಯಾವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಮಸ್ಯೆಯನ್ನ ಹೊತ್ತೆ ಕರೆಯನ್ನ ಮಾಡ್ತಾರೆ, ಸಮಸ್ಯೆಗೆ ಪರಿಹಾರ ನೀವು ನೀಡ್ತೀರಾ. ಆದ್ರೆ ಬಹಳ ಕಮ್ಮಿ ಜನ ಈ ತರ ವಾಪಸ್ ಕರೆ ಮಾಡಿ ಖಂಡಿತ ಗುರುಜಿ ನೀವು ಹೇಳ್ದಂತೆ ನಾವು ಮಾಡ್ಕೊಂಡ್ವಿ, ಎಷ್ಟು ಜನರಿಗೆ ಒಳ್ಳೇದಾಗಿದೆ ಅವರ ಕುಟುಂಬದಲ್ಲಿ ಅಂತ ತಿಳಿಸಿದ್ರು, ತುಂಬಾ ಖುಷಿ ಅನ್ಸುತ್ತೆ. ಹೇಳ್ತಕ್ಕಂಥವ್ರು ಕಡಿಮೆ, ನಮ್ಮ ಕಾರ್ಯಕ್ರಮಕ್ಕಿಂತ ನಾನು ಹಲವಾರು ಕಡೆ ನಾನು ಪ್ರಯಾಣ, ನಾನು ಸಾಧ್ಯವಾದಷ್ಟು ವರ್ಷದ 365 ದಿವಸದಲ್ಲಿ ನಾನು ಮನೆಯಲ್ಲಿರ್ತಕ್ಕಂಥದ್ದು ಬಹುಶಃ ಒಂದಿದ್ರೆ ಒಂದು 60 ದಿವಸ ಮಾತ್ರನೇ, ಇನ್ನೆಲ್ಲ ಬರೀ ಹೊರಗಡೆ ಪ್ರಯಾಣದಲ್ಲೇ ಇರ್ತೀನಿ. ಸಾಕಷ್ಟು ಪ್ರಯಾಣ, ರಾತ್ರಿ ಹಗಲು ನನಗೆ ಗೊತ್ತಿಲ್ಲ, ರಾತ್ರಿ 2 ಗಂಟೆ ಆದರೂ ಆಯಿತು, 3 ಗಂಟೆ ಆದರೂ ಆಯಿತು, ಬೆಳಗ್ಗೆ ತಿರುಗಿ ನಿಮ್ಮ ಮುಂದೆ ಲೈವಲ್ಲೂ ಬರೋದು ಉಂಟು. ಅದು ನೀವೇ ನೋಡ್ತಿದ್ದೀರಿ, ನಾನು ಹೇಳಿ ಬರೀ ನಾನೊಬ್ಬನ ಹೇಳ್ಕೊಳ್ತಕ್ಕಂಥದ್ದಲ್ಲ, ಎಷ್ಟೋ ಜನ ಅಭಿಮಾನಿದರುಗಳು ಇತ್ತೀಚೆಗೆ ಏನಾದ್ರು ಪ್ರಶ್ನೆ ಕೇಳಿ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಗುರುಗಳೇ, ರಾತ್ರಿಗಳು ಓಡಾಡ್ತಾ ಇದ್ದೀರಿ ಗುರುಗಳೇ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದಾಗ ನಿಜಕ್ಕೂ ನನ್ನ ಕಣ್ಣ ನೀರೇ ಬರುತ್ತೆ. ಯಾಕೆಂದರೆ ಇಂತಹ ಒಂದು ಅಭಿಮಾನಿ ದೇವರುಗಳನ್ನು ನಾನು ಪಡೆದಿದ್ದೇನಲ್ಲ, ಅದು ನನ್ನ ಪೂರ್ವಜನದ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ. ತುಂಬ ಸಂತೋಷ, ಅವರು ಒಳ್ಳೆ ಮಾತನಾಡಿದ್ದಾರೆ. ಆದರೂ ಈ ಕಾರ್ಯಕ್ರಮದಿಂದ ಪರಿಹಾರ ಕಂಡು, ಆ ಪರಿಹಾರ ಕಂಡಾದ ನಂತರ ಹೇಳ್ತಕ್ಕಂಥ ಮಾತುಗಳು, ಅದು ನಾನು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಎಷ್ಟೋ ಜನಕ್ಕೆ ಕರೆ ಸಿಗಲ್ಲ, ಅದರಿಂದ ಅವ್ರು ಹೇಳಿರಲ್ಲ ಅನ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಹೌದು ಗುರುಜಿ, ಒಟ್ಟಿನಲ್ಲಿ ಏನಂದ್ರೆ ನೀವು ಹೇಳಿದಂತಹ ಪರಿಹಾರವನ್ನ ಕ್ರಮಬದ್ಧವಾಗಿ ನಿಷ್ಠೆಯಿಂದ ಮಾಡಿದ್ರೆ ನೋಡಿ, ಪರಿಹಾರ ಅಂತೂ ಖಂಡಿತ ಸಿಗತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮೋಹನ್ ಅವರು ಕರೆ ಮಾಡಿಯೇ ತಿಳಿಸಿದ್ದಾರೆ. ಹಾಗಾಗಿ ನಾಳೆ ವೀಕ್ಷಕರೇ ನೋಡಿ, ಮರ್ತೇ ಬಿಟ್ಟಿದ್ದೆ ಹೇಳಕ್ಕೆ, ನಾಳೆ ಯಾವಾರ ಶುಕ್ರವಾರ ಅಲ್ವಾ ಗುರುಜಿ, ಶುಕ್ರವಾರ ನಾವು ಹೆಚ್ಚೆಚ್ಚು ಕರೆಗಳನ್ನ ಸ್ವೀಕರಿಸೋ ವಾರ. ನಾವು ಅವರ ಮಾತಿನಲ್ಲಿ ತೇಲ್ ಹೋದಂತ ಅನಿಸ್ತಾ ಇದೆ. ಹಾಗಾಗಿ ನಾಳೆ ಹೆಚ್ಚೆಚ್ಚು ಕರೆಗಳನ್ನ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಈಗ ಗುರುಜಿ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ಮಕರ ರಾಶಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾಳೆ ಬಹಳ ವಿಶೇಷವಾಗಿರ್ತಕ್ಕಂತಹ ಭರತ ಹುಣ್ಣಿಮೆ ಇದೆ. ಭರತ ಹುಣ್ಣಿಮೆ ಪ್ರಯುಕ್ತ ಶ್ರೀ ರೇಣುಕಾ ಆದಿಪರಾಶಕ್ತಿ ದೇವಾಲಯದ ರಥೋತ್ಸವದ ಆಹ್ವಾನ ಪತ್ರಿಕೆ ನಮ್ಮಲ್ಲಿದೆ. ನಾವೆಲ್ಲರೂ ಆಹ್ವಾನಿತರೆ. ನೀವು, ನಾವು ಪ್ರತಿಯೊಬ್ಬರು ಸಹಿತ ಈ ರಥೋತ್ಸವಕ್ಕೆ ಹೋಗೋಣ. ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ದೂರ ತಾಯಿಯ ದರ್ಶನ ಮಾಡೋದು. ಆದರೆ ಹತ್ತಿರದಲ್ಲೇ ಇರ್ತಕ್ಕಂತಹ ತಾಯಿ ಎಲ್ಲಮ್ಮನ ದರ್ಶನ ಮಾಡೋದಕ್ಕೆ ಹತ್ತಿರದಲ್ಲೇ ಇರ್ತಕ್ಕಂಥ ಈ ಒಂದು ಕ್ಷೇತ್ರ ಭಾಳ ವಿಶೇಷ, ಪ್ರಸಿದ್ಧಿ ಸಹಿತ. ಶ್ರೀ ರೇಣುಕಾ ಆದಿಪರಾಶಕ್ತಿ ದೇವಸ್ಥಾನ ಬಹಳ ವಿಶೇಷ. ಐವಾರ ಕಂಡಪುರ, ಹೆಸರುಘಟ್ಟ, ಬೆಂಗಳೂರು ಉತ್ತರ. ಇದು ಶ್ರೀ ಕ್ಷೇತ್ರದ ಆಹ್ವಾನ ಪತ್ರಿಕೆ. ಈ ಒಂದು ಆಹ್ವಾನ ಪತ್ರಿಕೆ ನೀವು ನೋಡ್ತಾ ಇದ್ದೀರಿ. ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನಿಮಗೆಲ್ಲರಿಗೂ ಸಹಿತ ಆಹ್ವಾನ ಇದೆ. ಎಲ್ಲರೂ ಸಹಿತ ಈ ಒಂದು ಆಹ್ವಾನಿತರಾಗಿದ್ದೀರಿ ಈ ಕಾರ್ಯಕ್ರಮಕ್ಕೆ. ನಾನು ಈ ಕಾರ್ಯಕ್ರಮ ಬೆಳಗಿನ ನೇರ ಪ್ರಸಾರ ಮುಗಿದ ತಕ್ಷಣ ನಾನು ಅಲ್ಲಿ ಹೊರಡ್ತಾ ಇದ್ದೇನೆ. ನೀವು ಎಲ್ಲರೂ ಬನ್ನಿ, ತಾಯಿಯ ದರ್ಶನ ಮಾಡೋಣ. ಭರತ ಹುಣ್ಣಿಮೆಯ ದಿವಸ ಅಲ್ಲಿಂದ ಕ್ಷೇತ್ರದಿಂದ ಬಂದಿರತಕ್ಕಂಥ ಆ ಕ್ಷೇತ್ರದ ಪ್ರಸಾದವನ್ನು ಅಲ್ಲಿ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲದಿರ ಕ್ಷೇತ್ರದಿಂದ ಬಂದಿರತಕ್ಕಂಥ ಕ್ಷೇತ್ರದಲ್ಲಿ ತಾಯಿಗೆ ವಿಶೇಷವಾದ ಸೇವೆಗಳನ್ನು ತರಿಸೋದಕ್ಕೆ, ಸೇವೆ ಮಾಡಲಿಕ್ಕೆ ಅಲ್ಲಿಯೇ ಒಂದಂತಹ ಒಂದು ಕೆಲವು ಪದ್ಧತಿಗಳಿದೆ. ಆ ಪದ್ಧತಿಗಳನ್ನು ಒಳಗೊಂಡಿರತಕ್ಕಂತಹ ಕೆಲವು ಅನುಷ್ಠಾನಗಳನ್ನು ಅಲ್ಲಿ ಮಾಡ್ತಿದ್ದಾರೆ.
ಇದನ್ನೆಲ್ಲ ನೋಡಿ ಆನಂದಿಸುವಂತಹದ್ದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದರಲ್ಲೂ ತಾಯಿಯ ಸಾನ್ನಿಧ್ಯ. ಈ ತಾಯಿ ಸಾನ್ನಿಧ್ಯದಲ್ಲಿ ಮಡ್ಲಕ್ಕಿ ಸೇವೆ ಬಹಳ ವಿಶೇಷ. ತಾಯಿಗೆ ಮಡ್ಲಕ್ಕಿಯನ್ನು ಅರ್ಪಣೆ ಮಾಡಿದ್ರೆ ನಮ್ಮ ಕೋರಿಕೆಗಳನ್ನು ಖಂಡಿತವಾಗಲೂ ಈಡೇರಿಸ್ತಾಳೆ. ಅದರಲ್ಲೂ ತಾಯಿಯ ಸೇವೆ ಅಂದರೆ ಯಾರಿಗಿಷ್ಟ ಇಲ್ಲ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳೆ ತಾಯಿ ರೇಣುಕಾ ಇಲ್ಲಮ್ಮ. ಅದರಲ್ಲೂ ಶುಕ್ರವಾರದ ದಿವಸ ತಾಯಿಗೆ ರಥೋತ್ಸವ, ಅಲ್ಲಿರ್ತಕ್ಕಂಥ ಅಮ್ಮನ ಆಶೀರ್ವಾದ, ಜೊತೆಗೆ ವಿಶೇಷವಾದಂತಹ ವಿಗ್ರಹದಲ್ಲಿರ್ತಕ್ಕಂಥ ವರ್ಚಸ್ಸು ತೇಜಸ್ಸು, ರಥೋತ್ಸವದ ಆ ನಡೆ ನೋಡಲಿಕ್ಕೆ ಬಹಳ ಆನಂದ. ಇದಕ್ಕೆ ಸಾಕಷ್ಟು ವಿಶೇಷವಾಗಿ ಆಕರ್ಷಿತವಾಗಿ ತಾಯಿಯ ಉತ್ಸವ ನೋಡಬೇಕದನ್ನು. ಆ ಬ್ರಹ್ಮರಥೋತ್ಸವ ಕಾಲದಲ್ಲಿ ಆ ಕಳಶ ಅಲಂಕಾರ ಅದೆಲ್ಲವೂ ಎರಡು ಕಣ್ಗಳ ಸಾಲಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂಥ ದೃಶ್ಯಾವಳಿಗಳು, ಅಷ್ಟು ವಿಶೇಷವಾಗಿರ್ತಕ್ಕಂಥ ಭವ್ಯವಾದಂಥ ತಾಯಿಯ ಸಾನ್ನಿಧ್ಯ. ಆ ಸಾನ್ನಿಧ್ಯಕ್ಕೆ ನನ್ನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಅಲ್ಲಿ ಬರ್ತೇನೆ. ನೀವು ಎಲ್ಲರೂ ಬನ್ನಿ. ವಿಶೇಷವಾಗಿ ತಾಯಿಯ ರಥೋತ್ಸವದ ಸಮಯ 12 ಗಂಟೆಗಿದೆ. ಅಂದರೆ ರಥೋತ್ಸವದ ಸಮಯ 12 ಆದರೂ ಅಷ್ಟಕ್ಕೆ ಮುಂಚಿತವಾಗಿ ನೋಡಿ ಇನ್ನೊಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲೇ ರಥೋತ್ಸವ ಆದರೂ ರಥೋತ್ಸವ ಆ ತಾಯಿ ಗರ್ಭಗುಡಿಯಿಂದ ಆ ರಥೋತ್ಸವ ನಡೀತಕ್ಕಂಥ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಿಂದ ಉತ್ಸವ ಮೂರ್ತಿ ಆಚೆ ಬರೋದಕ್ಕೆ ಮುನ್ನ ಒಳಗಿರ್ತಕ್ಕಂತಹ ದೇವರನ್ನ ದರ್ಶನ ಮಾಡಬೇಕು. ಒಳಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರನ್ನ ದರ್ಶನ ಮಾಡಿ ಅನಂತರ ಉತ್ಸವ ಮೂರ್ತಿ ತಾಯಿ ಆಚೆ ಬರ್ತಾಳೆ. ಅಂದರೆ ಮೂಲ ವಿಗ್ರಹದಲ್ಲಿ ಏನು ಶಕ್ತಿ ಇರುತ್ತೋ ಆ ಶಕ್ತಿ ಆ ವಿಗ್ರಹದಲ್ಲಿ ಆವಾಹನೆಯಾಗಿ ಆ ವಿಗ್ರಹ ಉತ್ಸವದ ಮೇಲೆ ಬರುತ್ತೆ. ಗರ್ಭಗುಡಿಯಲ್ಲಿ ಕೂತಿದ್ದಾಗ ನೋಡ್ತಕ್ಕಂಥ ಕಳೆ ಆ ದರ್ಶನ ಬೇರೆ, ಉತ್ಸವದಲ್ಲಿ ಕೂತಾಗ ತಾಯಿಯ ದರ್ಶನ ಮತ್ತೊಂದು ಥರ ಬೇರೆ ಆಗುತ್ತೆ. ಅದರಿಂದ ಈ ಎರಡೂ ದರ್ಶನಗಳನ್ನು ನೋಡುವಂತಹ ಭಾಗ್ಯ ನಮ್ಮ ನಿಮ್ಮೆಲ್ಲರದು ಆಗಬೇಕು. ಅದಕ್ಕೋಸ್ಕರ ಯಾರೂ ತಡ ಮಾಡಬೇಡಿ, ಲೇಟ್ ಮಾಡಬೇಡಿ, ಬೇಗ ಬಂದು ತಾಯಿನ ದರ್ಶನ ಮಾಡಿ. ದರ್ಶನ ಮಾಡಿ ನಮ್ಮ ಈ ಕೈಗಳಿಂದ ರಥವನ್ನು ಎಳೆಯುವಂತಹ ಭಾಗ್ಯ ನಮಗೆ ಸಿಗಲಿ. ಯಾಕೆಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಸುಂದರವಾದಂತಹ ಕೈ ಆಗ್ಬೋದು, ಕಾಲಾಗ್ಬೋದು, ಕಣ್ಣು, ಮೂಗು, ಈ ಅವಯವಗಳೇನಿದೆ ಇವೆಲ್ಲವೂ ಸಹಿತ ಅವನ ಭಿಕ್ಷೆ. ಆ ತಾಯಿ ಕೊಟ್ಟಿರ್ತಕ್ಕಂಥದ್ದು, ಆ ತಾಯಿ ಆಶೀರ್ವಾದ. ಇಂತಹ ಕೊಟ್ಟಂಥ ಈ ದೇಹನ ಅವಳ ಸೇವೆಗಾಗಿ ನಾವು ಅರ್ಪಣೆ ಮಾಡೋದ್ರಿಂದ ಆ ಸೇವೆ ಸೇವಾ ಭಾಗ್ಯ ನಮಗೆ ಸಿಗುತ್ತೆ ಅಂದರೆ ಅದಕ್ಕಿನ್ನ ಪುಣ್ಯದ ಕೆಲಸ ಏನಿದೆ? ಅದಕ್ಕೋಸ್ಕರ ನಾಳೆ ತಪ್ಪದಿರ ಭರತ ಹುಣ್ಣಿಮೆ ಇಂತಹ ಒಂದು ಸಾನ್ನಿಧ್ಯಕ್ಕೆ ನಾನು ಬರ್ತಿದ್ದೀನಿ. ನೀವು ಬನ್ನಿ, ಎಲ್ಲರೂ ಸೇರಿ ಆ ತಾಯಿ ಸೇವೆ ಮಾಡೋಣ. ಲೋಕ ಕಲ್ಯಾಣಾರ್ಥಕ್ಕೆ ಪ್ರತಿಯೊಬ್ಬರು ಸಹಿತ ಭಾಗಿಯಾಗೋಣ. ಖಂಡಿತ ಗುರುಜಿ. ಈಗ ಕೊನೆಯ ಮೂರು ರಾಶಿಗಳವರು ಬಹುಶಃ ಕಾಯ್ತಿರ್ಬೋದು. ನೋಡಿ ಗುರುಜಿ ಎಲ್ಲ ರಾಶಿಯವ್ರ ಕುರ್ತಾಗಿ ತಿಳಿಸ್ಬಿಟ್ರು, ನಮ್ದು ತಡವಾಗೋಯ್ತು ಅಂತ. ಕಾಯಿಸೋದು ಬೇಡ ಗುರುಜಿ. ಮಕರ, ಕುಂಭ, ಮೀನ. ಯಾಕೆಂದ್ರೆ ಪಾಪ ಎಷ್ಟೋ ಜನ ಅವತ್ತಿನ ಹೊಟ್ಟೆಪಾಡಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳಿಗಾಗಿ ಬಸ್ಸುಗಳು ಹೊರಡುವಂಥ ಇದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದ್ರೆ ನಿಮ್ಮನ್ನು ನಾನು ಪ್ರತಿಯೊಂದು ನನ್ನಿಂದ ಕಿಂಚಿತ್ತೂ ನೋವು ಪಡೋದಕ್ಕೆ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗ ರಾಶಿಫಲ ಮುಂದುವರಿಸ್ತೇನೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ನಿಮಗಿದೆ. ಮಕರ ರಾಶಿಯವರು ನಿಜಕ್ಕೂ ಆನಂದಮಯವಾಗಿರ್ತೀರಿ, ತೃಪ್ತಿಕರವಾಗಿರ್ತೀರಿ. ತಪ್ಪದಿರ ಇವತ್ತಿನ ದಿವಸ ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ದರ್ಶನ ಮಾಡಿ. ಗುರುಗಳಿಗೆ ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅಷ್ಟು, ಇಷ್ಟು ಕಲ್ಸಕ್ರೇನೋ, ಖರ್ಜೂರನೋ, ಬಾದಾಮಿನೋ, ಅಥವಾ ಏನಿಲ್ವ ಒಂದು ಬಾಳೆಹಣ್ಣು, ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಸ್ಪೂನ್ ಸಕ್ಕರೆ, ಇದನ್ನು ಇವತ್ತು ನಿಮ್ಮ ಕೈಯಿಂದ ಗುರು ಸಾನ್ನಿಧ್ಯದಲ್ಲಿ ತೆಗೆದುಕೊಂಡೋಗಿ ಗುರುಗಳಿಗೆ ಕೊಟ್ಟು ಬನ್ನಿ. ಗುರುಗಳ ಸಮ್ಮುಖದಲ್ಲಿ ಯಾರಿಗಾದರೂ ಒಬ್ಬರಿಗೆ ವಿನಿಯೋಗ ಮಾಡಿ. ಅದಕ್ಕಿನ್ನ ಭಾಗ್ಯ ಇನ್ನೊಂದಲ್ಲ. ಗುರುಗಳ ಹೆಸರೇಳಿ ಮತ್ತೊಬ್ಬರಿಗೆ ಹಸಿವು, ಇನ್ನೊಬ್ಬರ ಹಸಿವನ್ನು ನೀಗಿಸ್ತಕ್ಕಂಥದ್ದು ಅದು ಗುರು ಸೇವೆನೇ. ಅದರಿಂದ ಮಕರ ರಾಶಿಯವರು ಇವತ್ತಿನ ದಿವಸ ಯಾರಾದರೂ ಗುರುಗಳ ಹೆಸರೇಳಿ ನೀವು ಇನ್ನೊಬ್ಬರಿಗೆ ಊಟ ಕೊಡಿಸೋದೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ನೋಡ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಬಹಳ ವಿಶೇಷವಾದ್ದು. ಈ ಬುಧನ ಆಸ್ಥಾನ ವಿಶೇಷವಾದ್ದರಿಂದ ಇವತ್ತಿನ ದಿವಸ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಮುಂದೆ ನಡೀತೀರಿ, ಒಳ್ಳೆಯ ಹೆಸರು ಮಾಡ್ತೀರಿ, ಒಳ್ಳೆಯ ಭವಿಷ್ಯತ್ತಿದೆ. ನಿಮ್ಮಲ್ಲಿರ್ತಕ್ಕಂಥ ಯೋಗ ಫಲಕ್ಕೆ ತಕ್ಕನಾಗಿ ದೇವಿನ ಆರಾಧನೆ ಮಾಡ್ತಾ ಮಾಡ್ತಕ್ಕಂಥ ಕಾಯಕವನ್ನು ಯಾವುದೇ ಏನೇ ಅಡ್ಡಿ ಆತಂಕ ಬಂದರೂ ನಿಮ್ಮ ನಡೆ ಮಾತ್ರ ಬದಲಾಯಿಸ್ಕೊಳ್ಬೇಡಿ, ಅದೇ ಸ್ಪೀಡಲ್ಲಿರಿ, ಒಳ್ಳೆಯದಾಗಲಿ. ಇನ್ನು ಮೀನರಾಶಿ, ಕಡೇ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು, ಗುರು ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಗುರು, ಅಂತಹ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಬೇಕು, ಗುರು ಆಶೀರ್ವಾದ ತೆಗೆದುಕೋಬೇಕು. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂತಹ ಗುರುಗಳನ್ನು ದರ್ಶನ ಮಾಡ್ತಾ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಮೀನರಾಶಿಯವರು ಎಂಥ ಸಮಸ್ಯೆಗಳು ಬಂದರೂ ಮಂಜಿನಗಡ್ಡೆ ತರ ಕರಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಗುರುಜಿ, ಈಗ ಒಂದು ಪತ್ರವನ್ನು ನೋಡೋಣ. ಗುರುಜಿ, ನಿತಿನ್ ಕುಮಾರ್ ಅನ್ನೋರು ಬೆಂಗಳೂರಿನಿಂದನೇ ಈ ಒಂದು ಪತ್ರವನ್ನು ಕಳಿಸ್ತಾ ಇದ್ದಾರೆ. ಅವರ ಸಮಸ್ಯೆ ಏನಂತ ಹೇಳಿದ್ರೆ, ಒಣ ಚರ್ಮ ಥರ ಇದೆ ಗುರುಜಿ ನನ್ನ ಚರ್ಮ, ಅಂದರೆ ಹಾವಿನ ಚರ್ಮದ ರೀತಿಯೇ ನನ್ನ ಚರ್ಮ ಇದೆ. ಡಾಕ್ಟರ್ ಹೇಳೋ ಪ್ರಕಾರ ನಮ್ಮ ತಾಯಿಯವರ ಸೋದರ ಮಾವನನ್ನು ಮದುವೆ ಆಗಿರೋದ್ರಿಂದ ಹೀಗೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ವಾಸಿ ಆಗೋದಿಲ್ಲ ಅಂತ ಹೇಳಿದ್ರು. ಯಾರೊಬ್ಬರು ಜ್ಯೋತಿಷ್ಯರು ಹೇಳಿದ್ರು
ಕುಕ್ಕೆ ಹೋಗಿ ಬನ್ನಿ, ಘಾಟಿಗೆ ಹೋಗಿ ಬನ್ನಿ ಅಂತ ನಾವು ಕಾಳಹಸ್ತಿಗೂ ಹೋಗಿ ಬಂದ್ವಿ, ಸರ್ಪ ಪೂಜೆ ಮಾಡಿದ್ವಿ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ಜೊತೆಗೆ ನಮ್ಮ ತಂದೆಯ ಜಮೀನಿನಲ್ಲಿ ಹುತ್ತವಿದೆ, ಆ ಹುತ್ತಕ್ಕೆ ಪೂಜೆ ಕೂಡ ಮಾಡ್ತಾ ಇದ್ದೀವಿ, ಅನ್ನದಾನವನ್ನು ಮಾಡಿ ಅಂತ ಹೇಳಿದರು ಯಾರೋ ಹುತ್ತಕ್ಕೆ ಪೂಜೆ ಮಾಡಿ, ಹಾಗೂ ಮಾಡಿದ್ವಿ ಆದರೂ ಕೂಡ ಏನೂ ಆಗಿಲ್ಲ, ದಯಮಾಡಿ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ನಿತಿನ್ ಅವರು. ಗುರುಜಿ, ಇಲ್ಲ, ಸ್ವಲ್ಪ ದಿವಸದಲ್ಲೇ ಇದು ಗುಣ ಆಗುತ್ತೆ. ಈತ ಮಾಡಿರ್ತಕ್ಕಂತಹ ಪೂಜಾ ಫಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇಷ್ಟು ಶ್ರಮದಿಂದ ಕ್ರಮದಿಂದ ದೇಹನ ದಂಡಿಸಿ ಮಾಡತಕ್ಕಂತಹ ಪೂಜಾನುಷ್ಠಾನದ ಫಲ ಯಾವತ್ತಿಗೂ ಕೈ ಬಿಡೋದಿಲ್ಲ, ಅದರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಆದರೆ ಈತನ ಕಣ್ಣಿನ ರೇಖೆಯನ್ನು ಕಳಿಸಿದ್ದಾನೆ, ಆ ಕಣ್ಣಿನ ರೇಖೆ ಮೇಲೆ ನೋಡೋಣ ಅಂದರೆ ಅವನ ದುರಾದೃಷ್ಟವೋ ಏನು, ಒಂದು ಭಾಗದಲ್ಲಿ ಎಲ್ಲವೂ ಹರಿದೋಗಿದೆ, ಜೊತೆಗೆ ಅದರ ಮೇಲೆ ಏನೋ ಇಂಕ್ ಬೇರೆ ಚಲ್ಕೊಂಬಂದುಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ಅದೃಷ್ಟ ಅನ್ನೋದು ನಾವು ಒಂದಲ್ಲ ಒಂದು ಕಡೆ ಕ್ರಮಬದ್ಧವಾಗಿ ನೋಡೋಣ ಅಂದರೆ ಅವನು ದುರಾದೃಷ್ಟ, ಇನ್ನೂ ಆ ಒಂದು ಸಮಸ್ಯೆಯಿಂದ ಹೊರಬಿಡಲಿಕ್ಕೆ ಬಹುಶಃ ಅವನ ಕಾಲ ಕೂಡ ಬಂದಿಲ್ಲವೇನೋ, ಅದಕ್ಕೆ ಈ ತರಹ ಆಗಿದೆ. ಆದರೆ ಹಸ್ತ ಸಾಮುದ್ರಿಕೆಯಲ್ಲಿ ನಾನು ನೋಡಬೇಕಾದಂತಹ ಕೆಲವು ರೇಖೆಗಳಿದೆ, ಅಂದರೆ ಈತನ ಸಮಸ್ಯೆಗೆ ತಕ್ಕನಾದಂತಹ ರೇಖೆಗಳು ಇಲ್ಲಿರ್ತಕ್ಕಂಥದ್ದಿದೆ, ಆದರೆ ಅದನ್ನು ಸರಿಯಾದಂಥ ರೀತಿ ಫೋಟೋ ತೆಗೆದು ಕಳಿಸಿಲ್ಲ, ಅಲ್ಲೂ ವ್ಯತ್ಯಾಸ ಮಾಡಿಕೊಂಡಿದ್ದೀರಿ. ಆದರೆ ಒಂದಂತೂ ಸತ್ಯ, ಮೇಲ್ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ರೇಖೆಗಳನ್ನು ನೋಡಿದ್ರೆ ನಿಮ್ಮ ಸಮಸ್ಯೆಯಿಂದ ಅತಿ ಶೀಘ್ರವಾಗಿ ಗುಣಮುಖರಾಗಿ ನೆಮ್ಮದಿಯನ್ನು ಖಂಡಿತ ಕಾಣ್ತೀರಿ, ಎರಡನೇ ಮಾತಿಲ್ಲ, ಒಳ್ಳೆಯದಾಗುತ್ತೆ. ನಿತಿನ್ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಕೇಳೋಣವಾ? ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ, ನಾನು ವಿದ್ರಾವತಿ ಅಂತ ಮಾತಾಡೋದು ಬೆಳಗಾವಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಸರಿ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಹೆಸರು ವಿದ್ರಾವತಿ ಅಂತ ಹೇಳಿ. ನನಗೀಗ ಎರಡು ಮಕ್ಕಳು ತೀರ್ಕೊಂಡಿದ್ದಾರೆ ಸ್ವಾಮಿ, ಮತ್ತೆ ನಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ. ಏನಮ್ಮ ಯಜಮಾನರು ತೀರ್ಕೊಂಡಿದ್ದ? 20 ವರ್ಷ ಆಯ್ತು ಸುಮಾರು ಸ್ವಾಮಿ. ಎರಡು ಮಕ್ಕಳು ಇದಾವೆ, ಮಗ ತೀರ್ಕೊಂಡು 6 ತಿಂಗಳಾಗೈತೆ. ಅದಕ್ಕೆ ಮತ್ತೊಂದು ಮಗ ಇದ್ದಾನೆ, ಮಗಳು ಇದ್ದಾಳೆ. ಅವ್ರಂತಾರೆ, ನನ್ನ ಕಡೆ ಬಾ, ನಿನ್ ಕಡೆ ಬಾ ಇರು ಅಂತಾರೆ. ನಂಗಿಲ್ಲಿ ಸ್ವಂತ ಮನೆ ಐತಿ, ನಾನು ಇಲ್ಲೇ ಇರ್ಬೇಕು, ಎಲ್ಲಿ ಹೋಗ್ಬೇಕು ಅಂತ ಸ್ವಾಮಿ. ಮತ್ತೆ ನನ್ಗೆ ನೆಗಿನ ಮೇಲೆ ಆರೋಗ್ಯ ಸರಿ ಇರಂಗಿಲ್ಲ, ಬರೀ ಕಾಲು ನೋವು ಆಗ್ತೈತಿ ಸ್ವಾಮಿ, ಬರೀ ಕಾಲು ನೋವು ನಡೆದ್ರೆ ತ್ರಾಸ ಆಗ್ತೈತಿ. ಅಲ್ಲಮ್ಮ, ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದಾಗ ಯಾವ ಮಕ್ಕಳು ನಿಮ್ಮ ಹೆಚ್ಚಾಗಿ ನೋಡ್ತಾರೋ ಅಂತಹ ಮಕ್ಕಳ ಮೇಲೆ 4-5 ದಿವಸ ಇರೋದು ಒಳ್ಳೇದಲ್ವಾ ತಾಯಿ? ಬಾ, ದೂರ ಇರ್ತಾರ ಸ್ವಾಮಿ. ಮತ್ತೆ ಇಲ್ಲಿ ಸ್ವಂತ ಮನೆ ಐತಿ, ಮನೆ ಬಿಟ್ಟು ಹೋಗಕ್ ಆಗಂಗಿಲ್ಲ ಸ್ವಾಮಿ. ಕರೆಕ್ಟ್ ಅಮ್ಮ, ನಮ್ಮಲ್ಲಿ ಸಾಮಾನ್ಯ ಪ್ರತಿಯೊಬ್ಬ ಹಿರಿಯರು ಮಾತಾಡೋ ಮಾತು ಇದೇನೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಈಗ ಇಲ್ಲಿ ನಿಮ್ಗೆ ನೋಡೋರಿಲ್ಲ, ನಿಮ್ಮ ಆರೋಗ್ಯ ಅಕಸ್ಮಾತ್ ಸ್ವಲ್ಪ ಕೆಟ್ಟರೆ ನಿಮ್ಮ ಕನಿಷ್ಠ ಪಕ್ಷ ಸುಸ್ತಾಗಿ ಮಲ್ಕೊಂಡ್ರೆ ಒಂದು ಬಿಸಿನೀರು ಕಾಯಿಸ್ಕೊಡೋರು ಯಾರೂ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ನೀವು ಇದನ್ನೇ ಒಂದು ಮಂಡಹಟ ಮಾಡಿಕೊಂಡು ಮನೆಗಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿನ ಹಾಳು ಮಾಡ್ಕೊಳ್ಳೋದು ತಪ್ಪಲ್ವಾ ತಾಯಿ? ಒಂದು ಕೆಲಸ ಮಾಡಮ್ಮ, ಒಂದು 3 ತಿಂಗಳ ಕಾಲ ಈ ಮನೇಲಿರು, ಯಾರಿಗಾದರೂ ನಿಮ್ಮ ಸಮೀಪ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯಾರಿಗಾದರೂ ಒಬ್ಬರು ಜವಾಬ್ದಾರಿ ಕೊಟ್ಟು ಸ್ವಲ್ಪ ಮನೆ ಕಡೆ ಒಂಚೂರು ಗಮನಿಸ್ಕೊಳ್ಳಿ ಅಂತ ಹೇಳಿ, ಆ ಮಕ್ಕಳು ಇಬ್ಬರು ಮಕ್ಕಳ ಮನೆಯಲ್ಲೂ ಒಂದು 3-3 ತಿಂಗಳು ಅಲ್ಲಲ್ಲಿ ಕಾಲ ಕಳೆದು ಎಲ್ಲಿ ನಿಮಗೆ ನೆಮ್ಮದಿ ಅನಿಸುತ್ತೋ, ಎಲ್ಲಿ ಸಂತೋಷವಾಗಿರ್ತೀರೋ, ಎಲ್ಲಿವರೆಗೂ ನಿಮಗೆ ಅಲ್ಲಿ ನಗುಮುಖನ ಕಾಣಿಸುತ್ತೋ ಅಲ್ಲಿವರೆಗೂ ಅಲ್ಲಿರಿ, ಇಲ್ವಾ ಸೀದಾಗ ನಿಮ್ಮ ಮನೆಗೆ ಬನ್ನಿ, ನೀವು ಸೇರ್ಕೊಳ್ಳಿ. ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಆಗುವಂಥ ಕೆಲಸ ಅದು, ಖಂಡಿತ ಕೆಲಸ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಬೇಕು, ನಾನು ಗುರುಜಿಯವರಿಬ್ಬರೂ ಸೇರಿ ಹೇಳ್ತೀವಿ. ಗುರುಜಿ, ಚರಣದಾಸಿ ಧಾರಾವಾಹಿ ನಮ್ಮ ಈ ಟಿ ವಿ ಕನ್ನಡ ವಾಹಿನಿಯಲ್ಲಿ ಬಹಳ ಸೊಗಸಾಗಿ ಮೂಡ್ ಬರ್ತಿರುವಂತಹ ಒಂದು ಧಾರಾವಾಹಿ. ಅಲ್ಲಿ ಇರುವಂತಹ ದೀಪಾವಳಿಗೆ ಒಂದು ಸಂಕಷ್ಟ ಬಂದಿದೆ, ಆ ಪರಿಹಾರಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಗುರುಜಿ? ಆ ಪರಿಹಾರಕ್ಕಾಗಿ ಒಂದು ಮಹಾನ್ ಕ್ಷೇತ್ರ ದರ್ಶನ ಮಾಡಿ, ಅಂದರೆ ಶಿವಾಲಯಕ್ಕೆ ಬಂದು ಶಿವನ ಪೂಜೆ ಮಾಡ್ತಕ್ಕಂಥದ್ದು. ಶಿವರಾತ್ರಿ ಸಮೀಪಿಸ್ತಾ ಇದೆ, ಶಿವರಾತ್ರಿ ಸಮೀಪಿಸ್ತಾ ಇರೋದರಿಂದ ಭವ್ಯವಾದಂಥ ವಿಶೇಷವಾದಂಥ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಂತಹ ಕಾಲಭೈರವನ ಮಹಾಶಿವನ ಸಾಂಬ ಸದಾಶಿವನ ಒಂದು ವಿಶೇಷವಾದಂಥ ಅನುಷ್ಠಾನ ಪೂಜೆಯನ್ನು ಸದ್ಯದಲ್ಲೇ ನಾಳೆ ಶನಿವಾರ ದಿವಸ ಸಾಯಂಕಾಲ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದು ದೀಪಾಳ ಸಮಸ್ಯೆಗಳು ಪರಿಹಾರವೂ ಆಗಿರಬೇಕು, ಅದಕ್ಕಿಂತ ಹೆಚ್ಚಿನಾಗಿ ಶಿವರಾತ್ರಿಯ ಜಾಗರಣೆ ಭಾಳ ವಿಶೇಷವಾಗಿರಬೇಕು. ಅಂತಹ ಶಿವರಾತ್ರಿಯ ಮೂಲಾರ್ಥವನ್ನು ತಿಳ್ಕೊಳ್ತಕ್ಕಂಥದ್ದು, ಶಿವರಾತ್ರಿ ದಿವಸ
108 ಜನಕ್ಕೆ ಅವರ ಸ್ವಹಸ್ತದಿಂದ ಸ್ವಾಮಿಗೆ ಒಂದು ವಿಶೇಷವಾದಂತಹ ಪೂಜೆ ಅನುಷ್ಠಾನಗಳನ್ನು ಮಾಡಿಸ್ತಕ್ಕಂಥದ್ದು ಇವೆಲ್ಲವೂ ಹತ್ತಿರದಿಂದಲೇ. ಹೌದು ಗುರುಜಿ, ಬಹಳ ಪೂರ್ವಭಾವಿಯಾಗಿ ದೀಪಾಳಂತೆ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ, ಎಲ್ಲರಿಗೂ ಪರಿಹಾರ ಆಗಬೇಕು ಅವರ ಕಷ್ಟಗಳು ಅಂತ ನೀವು ಎಲ್ಲರಿಗೂ ಹೋಗೊಡ್ತಾ ಇದ್ರೆ ಎಲ್ಲರೂ ಕೂಡ ಬಂದು ಭಾಗವಹಿಸಬಹುದು ಈ ಒಂದು ಕಾರ್ಯಕ್ರಮದಲ್ಲಿ. ಚರಣದಾಸಿ ಮಹಾಶಿವರಾತ್ರಿ, ಮಹರ್ಷಿ ಆನಂದ್ ಗುರುಜಿಯವರೊಂದಿಗೆ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ವಿಶೇಷವಾದ ಕಾರ್ಯಕ್ರಮ ನಡೆಯಲಿದೆ. ಇದೇ 15ನೇ ತಾರೀಕು ಅಂದ್ರೆ ಶನಿವಾರವೇ ನಡೆಯುತ್ತಿರುವಂತಹ ಕಾರ್ಯಕ್ರಮ, ಸಂಜೆ 6 ಗಂಟೆಗೆ. ಸ್ಥಳ ಎಲ್ಲಿ ಅಂತ ಇದ್ದೀರಾ? ನಮ್ಮ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ ಅಂತ ಏನಿದೆ ಅಲ್ಲಿ ಶಂಕರ್ನಾಗ್ ವೃತ್ತ ಅಂತ ಬರುತ್ತೆ. ಹಿಂದೆಲ್ಲ ಡೊಂಕಲಾ ಫೀಲ್ಡ್ ಅಂತ ಕರೀತಿದ್ರು, ಈಗ ಕೆಂಪೇಗೌಡ ಆಟದ ಮೈದಾನದಲ್ಲಿ ಜರುಗುವಂತಹ ಈ ಒಂದು ಕಾರ್ಯಕ್ರಮ. ಮತ್ತೆ ನಾಳೆ ಕೂಡ ತಿಳಿಸ್ತೇವೆ, ಗುರುಜಿಯವರು ಬರ್ತಾರೆ, ಅನುಷ್ಠಾನಗಳ ಕುರಿತು ತಿಳಿಸ್ಕೊಡ್ತಾರೆ. ಹಾಗೆ ಅದೃಷ್ಟ ಶಾಲೆಗಳಿಗೆ ಶಿವಲಿಂಗ ದೊರೆಯುತ್ತೆ ಅಂತ ಕೇಳ್ಪಟ್ಟೆ, ಹೌದಾ ಗುರುಜಿ? ಖಂಡಿತ. ಈ ಚರಣದಾಸಿ ಧಾರವಾಹಿನ ನೋಡ್ತಕ್ಕಂಥವ್ರು ಅಲ್ಲಿ ಅವ್ರದೇ ಆದಂತಹ ಕೆಲವು ಕ್ರಮಗಳು, ಅನುಷ್ಠಾನಗಳು, ನಿಯಮಗಳನ್ನು ನೋಡಿ ಅದರಲ್ಲಿ 108 ಜನ ಅದೃಷ್ಟ ಶಾಲೆಗಳಿಗೆ ಶಿವಲಿಂಗನ ಅಲ್ಲೇ ಅದೇ ಆಸ್ಥಾನದಲ್ಲಿ ಕೊಟ್ಟು ಅದೇ ಶಿವಲಿಂಗಕ್ಕೆ ಅನುಷ್ಠಾನವನ್ನು ಮಾಡಿ ಆ ಶಿವಲಿಂಗವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪೂರ್ಣ ಅನುಗ್ರಹ, ಅಂತಹ ಒಂದು ಕಾರ್ಯಸಿದ್ಧಿ ನಿಮಗಾಗುತ್ತೆ. ಇದರ ಪೂರ್ವಭಾವಿ ಇನ್ನಷ್ಟು ವಿಷಯಗಳನ್ನು ಮುಂದೆ ನಿಮಗೆ ತಿಳಿಯುತ್ತೆ. ಖಂಡಿತ ಗುರುಜಿ. ಹಾಗಾಗಿ ವೀಕ್ಷಕರೇ, ನೀವು ಬನ್ನಿ, ಭಾಗವಹಿಸಿ, ಆಸಕ್ತರೆಲ್ಲರೂ ಅಂತ ಹೇಳ್ತಾ ಗುರುಜಿ, ಇವತ್ತಿನ ವಿಶೇಷವಾದ ವಿಷಯ ಅಂತ ಹೇಳಿದ್ರೆ ಕಮಲದ ಬೀಜದ ಕುರಿತಾಗಿ ನಿನ್ನೆ ಕೂಡ ತಿಳಿಸ್ಕೊಡ್ತಿದ್ರಿ, ಅಂದ್ರೆ ನಿನ್ನೆ ಮೊನ್ನೆ ಕಾರ್ಯಕ್ರಮದಲ್ಲಿ, ಮತ್ತೆ ಇವತ್ತು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇದ್ರಿ ಅಲ್ವೇ ಗುರುಜಿ? ಖಂಡಿತಮ್ಮ. ಪ್ರತಿಯೊಬ್ಬ ಮನುಷ್ಯ ಆರ್ಥಿಕ ಪರಿಸ್ಥಿತಿಯಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಒದ್ದಾಡ್ತಿರ್ತಾರೆ. ಆದ್ರೆ ಈ ಕಮಲಾಕ್ಷಿಯಲ್ಲಿ ಬರೀ ಆರ್ಥಿಕ ಪರಿಸ್ಥಿತಿ ಅಷ್ಟೇ ಅಲ್ಲ, ಮನುಷ್ಯನ ಸಾಕಷ್ಟು ಕಷ್ಟ ಸುಖಗಳಲ್ಲಿ ಇದು ಭಾಗಿಯಾಗ್ತಕ್ಕಂಥದ್ದಿದೆ. ಯಾರೊಬ್ಬರ ಕುಟುಂಬದಲ್ಲಿ ದಂಪತಿಗಳ ಮಧ್ಯ ವಿರಸ ಇರತಕ್ಕಂಥದ್ದು, ಸಮಸ್ಯೆಗಳ ಸೆರೆಮಾಲೆ ಹೊತ್ತು ಮನುಷ್ಯ ಬದುಕುಳಿಯದೆ ಕಷ್ಟ ಅಂದಾಗಲೂ ಸಹಿತ ಈ ಕಮಲಾಕ್ಷಿಯಿಂದ ಖಂಡಿತ ಕಾರ್ಯಸಿದ್ಧಿ ಇದೆ. ಆದರೆ ಇದರದೇ ಆದಂಥ ಕೆಲವು ನಿಯಮಗಳಿದೆ, ಅನುಷ್ಠಾನಗಳಿದೆ. ಅನುಷ್ಠಾನಗಳನ್ನು ಸಹಿತ ಕ್ರಮಬದ್ಧವಾಗಿ ನಾವು ಆಚರಣೆ ಮಾಡಬೇಕಾಗುತ್ತೆ. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಈ ಕಮಲಾಕ್ಷಿ. ಕಮಲಾಕ್ಷಿನ ಮೊನ್ನೆ ಅಷ್ಟೇ ನಿಮಗೆ ತೋರಿಸ್ಕೊಟ್ಟಿದ್ದೆ ನಾನು, ಆದರೂ ಮತ್ತೊಮ್ಮೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಮಲಾಕ್ಷಿ, ಇತ್ತೀಚೆಗಂತೂ ಇದರ ಸರಗಳೂ ಇದೆ. ಕಮಲಾಕ್ಷಿನ ಶ್ರದ್ಧೆಯಿಂದ ನಾವು ಇದನ್ನು ಜಪಮಾಲೆಯಾಗೂ ಹಾಕ್ಕೊಳ್ಬೋದು. ಕಮಲಾಕ್ಷಿನ ಮೈಮೇಲೆ ಧರಿಸೋದ್ರಿಂದ ಆರ್ಥಿಕ ಪರಿಸ್ಥಿತಿ ಖಂಡಿತ ಸುಧಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಉಪಯೋಗಿಸ್ತಕ್ಕಂಥ ಮಾರ್ಗ ಇದೆ. ಈ ಕಮಲಾಕ್ಷಿನ ಎಷ್ಟು ಶ್ರದ್ಧೆಯಿಂದ ನಾವು ಅದರ ಬಗ್ಗೆ ಆಚರಣೆ ಮಾಡ್ತೀವೋ, ಎಷ್ಟು ಅನುಗ್ರಹನ ಪಡಿತೀವೋ, ಅಷ್ಟೇ ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಕಮಲಾಕ್ಷಿ 5 ಅಥವಾ 11 ಕಮಲಾಕ್ಷಿನ ನಾವು ಮನೆಯಲ್ಲಿಟ್ಟು ಆರಾಧನೆ ಮಾಡಬೇಕಾದ್ರೆ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮನೆಯಲ್ಲಿ ಯಾವ ಪ್ರಕಾರ ಮಾಡ್ತೀವೋ ಅದೇ ಪ್ರಕಾರವಾದಂತಹ ಅನುಷ್ಠಾನ ಆಗುತ್ತೆ. ಇದು ಬಹಳ ಯೋಗ್ಯ ಸಿದ್ಧಿ ಇರತಕ್ಕಂಥದ್ದು, ಯೋಗ ಫಲದಲ್ಲಿ ಸಿದ್ಧಿ ಆಗ್ತಕ್ಕಂಥದ್ದು. ಈ ಕಮಲಾಕ್ಷಿನ ಶ್ರದ್ಧೆಯಿಂದ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 28 ದಿವಸ ಅಥವಾ 48 ದಿವಸ ತಪ್ಪದಿರ ಇದನ್ನು ತಾಮ್ರದ ತಂಬಿಗೆಯಲ್ಲಿ ನೀರಲ್ಲಿಟ್ಟು, ಅಂದರೆ ಪೂಜೆ ಆದ ತಕ್ಷಣ ತಾಮ್ರದ ತಂಬಿಗೆಯಲ್ಲಿಡಬೇಕು. ಪೂಜೆಗೆ ಮಾತ್ರ ತಾಮ್ರದ ತಂಬಿಗೆಯಲ್ಲಿ ಜಲದಿಂದ, ಅಂದರೆ ಅರ್ಧ ಭಾಗ ನೀರು ತಾಮ್ರದ ತಂಬಿಗೆ ತೆಗೆದುಕೊಂಡು ಆ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ಅರ್ಧ ನೀರು ಹಾಕಿ ಅದರಲ್ಲಿ ಪೂಜೆ ಆದ ನಂತರ ನೀರಲ್ಲಿ ಹಾಕಬೇಕು. ಮಾರನೇ ದಿವಸ ಬೆಳಗ್ಗೆ ಪೂಜೆಗೆ ಬೇಕಾದಾಗ ಪುನಃ ನೀರನ್ನು ಚೆಲ್ಲಿ ಅದರೊಳಗಿರ್ತಕ್ಕಂತಹ ಒಂದು ಕಮಲದ ಬೀಜಗಳನ್ನು ಪುನಃ ತೆಗೆದುಕೊಂಡು ಪೂಜೆಗೆ ಇಟ್ಕೊಳ್ಬೇಕು. ಈ ಪೂಜೆ ಮಾಡ್ತಕ್ಕಂಥ ಅದರ ನಿಯಮ 4 ಅಥವಾ 5 ಕಮಲದ ಬೀಜಗಳನ್ನು ವಿಳೆದೆಲೆ ಮೇಲೆ ಇಟ್ಕೊಳ್ತಕ್ಕಂಥದ್ದು. ಎಲೆ ಮೇಲೆ ಇಡಬೇಕಾದ್ರೆ ಒಂದು ಬಟ್ಲಡಿಕೆ, ಬಟ್ಲಡಿಕೆಯ ಜೊತೆಗೆ ಈ ಕಮಲದ ಬೀಜ. ಆದರೆ ಬೀಜ ಸರದಿಂದ ಕಟ್ ಮಾಡಿರ್ತಕ್ಕಂಥದ್ದಲ್ಲ, ಬೀಜ ಯಾವುದೇ ತರಹ ಮುಕ್ಕಾಗಿರಬಾರ್ದು, ಹೋಲ್ ಆಗಿರಬಾರ್ದು, ಅದಕ್ಕೆ ಯಾವುದೇ ತರಹ ತೂತು ಬಿದ್ದಿರಬಾರ್ದು. ಇಂತಹದ್ದನ್ನು ನೋಡಿಕೊಂಡು ಚೆನ್ನಾಗಿರ್ತಕ್ಕಂಥ ಬೀಜಗಳನ್ನು 5 ಅಥವಾ 4 ಬೀಜಗಳನ್ನು ವಿಳೆದೆಲೆ, ಬಟ್ಲಡಿಕೆ ಅದನ್ನತ್ರ ಇಟ್ಕೊಳ್ತಕ್ಕಂಥದ್ದು. ಮೊದಲು ಗಣಪತಿ ಪೂಜೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು. ಗಣಾನಾಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನುಭವ ಶ್ರಮಸ್ತವಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನು ಶೃಣ್ವನ್ನೋ ತಪಸ್ಸೈದ ಸಾಧನಂ. ಈ ಪ್ರಕಾರ ಅನುಷ್ಠಾನ ಪ್ರಾರಂಭಿಸಬೇಕು. ಪ್ರಾರಂಭಿಸಿದ ನಂತರ ಗಣಪತಿಗೆ ಷೋಡಶೋಪಚಾರ ಪೂಜೆ. ಆ ಗಣಪತಿಯೇ ಅಲ್ಲಿರ್ತಕ್ಕಂಥ ಬಟ್ಲಡಿಕೆ. ಆ ಬಟ್ಲಡಿಕೆಗೆ ವಿಳೆದೆಲೆ, ಅಂದರೆ 4 ವಿಳೆದೆಲೆ ಅಥವಾ 9 ವಿಳೆದೆಲೆ, 9 ವಿಳೆದೆಲೆ, 5 ಕಮಲಾಕ್ಷಿ, 1 ಬಟ್ಲಡಿಕೆ, ಇದಿಷ್ಟನ್ನು ಇಟ್ಟು ಅರಿಶಿನ, ಕುಂಕುಮ, ಗಂಧ, ಹೂವು, ನಿಮಗೆ ಅಲಂಕಾರಕ್ಕೆ ಏನು ಬೇಕೋ ಅದು ಅಲಂಕಾರದ ಹೂವು ಮತ್ತು ಗೆಜ್ಜೆ ವಸ್ತ್ರ, ಅಲಂಕರಣಾರ್ಥೇ ವಸ್ತ್ರಾಭರಣಂ ಸಮರ್ಪಯಾಮಿ, ವಸ್ತ್ರಾಭರಣ ಇವೆಲ್ಲವನ್ನು ಹಾಕಿ ಮಹಾಗಣಪತಿಗೆ ಒಂದು ಅಷ್ಟೋತ್ತರ ಮಾಡಿ. ಮಹಾಗಣಪತಿ ಅಷ್ಟೋತ್ತರ ಆದ ನಂತರ ಗಣಪತಿಗೆ ನೈವೇದ್ಯಕ್ಕೆ, ಇಲ್ಲಿ ಪ್ರಮುಖವಾಗಿ ಗಣಪತಿಗೆ ನೈವೇದ್ಯಕ್ಕೆ ಮೋದಕನೇ ಇಡಬೇಕು. ಆ ಮೋದಕನ ನೀವೇ ಮಡಿಯಿಂದ ಶ್ರದ್ಧೆಯಾಗಿ ಮಾಡ್ಕೋಬೇಕು. ಇದು ಪ್ರತಿ ಶುಕ್ರವಾರ ಸಾಯಂಕಾಲ ಗೋಧುಳಿ ಲಗ್ನದಲ್ಲೇ ಮಾಡಬೇಕು. ಇದು ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ. ಮೋದಕದಿಂದ ನೈವೇದ್ಯ ಮಾಡಿ, ಮೋದಕ ನಿಮಗೆ ಶಕ್ತಿ ಇದ್ದಷ್ಟೇ ಮಾಡಿ, ಜಾಸ್ತಿ ಮಾಡಬೇಕಾದ್ದೇನಿಲ್ಲ. ಆದರೆ ಮಾಡಿರ್ತಕ್ಕಂತಹ ನೈವೇದ್ಯದಲ್ಲಿ
ಒಂದಿಬ್ಬರಿಗಾದರೂ ಮೋದಕ ಪ್ರಸಾದ ಕೊಟ್ಟು ಉಳಿದಂಥದ್ದನ್ನು ನೀವು ಪ್ರಸಾದವಾಗಿ ತೆಗೆದುಕೋಬೇಕು. ಗಣಪತಿಗೆ ಧೂಪ ದೀಪ ನೈವೇದ್ಯ ಮಂಗಳಾರತಿ ಇದಾದ ನಂತರ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸಬೇಕು. ಲಕ್ಷ್ಮೀ ಪೂಜೆಗೆ ಬೇಕಾಗಿರ್ತಕ್ಕಂಥದ್ದು ಕೆಂಪು ಹೂವು, ಕೆಂಪು ಗಂಧ ಮತ್ತು ಕೆಂಪು ಕಲರ್ ದಾರ ಮತ್ತು ಕಮಲಾಕ್ಷಿ ಇವೆಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಲಕ್ಷ್ಮಿಗೆ ಒಂದು ಶ್ರೀಸೂಕ್ತದಿಂದ ಪಾರಾಯಣ ಮಾಡಬೇಕು. ಆ ಶ್ರೀಸೂಕ್ತ ನಿಮಗೆ ಹೇಳ್ಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಶ್ರೀಸೂಕ್ತದ ಸಾಕಷ್ಟು ಧ್ವನಿಮುದ್ರಕ ಸೀಡಿಗಳು ಸಿಗುತ್ತೆ. ಅಂತಹದ್ದನ್ನು ಮನೆಯಲ್ಲಿ ಸಂಜೆ ಹೊತ್ತು ಹಾಕ್ಕೊಂಡು ಗೋಧೂಳಿ ಲಗ್ನದಲ್ಲಿ ಶ್ರೀಸೂಕ್ತ ಪಾರಾಯಣ ಮಾಡಿ ಆ ಶ್ರೀಸೂಕ್ತ ಆದ ನಂತರ ಲಕ್ಷ್ಮಿಗೆ ಒಂದು ಅರ್ಚನೆ. ಓಂ ಮೂಲ ಪ್ರಕೃತಿಯೇನ್ ಮಹಾಂ ವಿಕೃತಿಯೇನ್ ಮಹಾಂ ವಿದ್ಯಾಯನ್ ಮಹಾಂ ಸರ್ವಭೂತ ಪ್ರಧಾನ ಮಹಾಂ ಶ್ರದ್ಧಾನ್ ಮಹಾ ವಿಭತ್ತಿಯೇನ್ ಮಹಾಂ ಸುರಭ್ಯೇನ್ ಮಹಾ ಪರಮಾತ್ಮೇನ್ ಮಹಾ ವಾಚೇನ್ ಮಹಾ ಪದ್ಮಾಲೇನ್ ಮಹಾ ಶುಚೇನ್ ಮಹಾ ಸ್ವಾಹನ್ ಮಹಾ ಸುಧಾಯನ್ ಮಹಾ ಧನ್ಯೇನ್ ಮಹಾಂ. ಈ ಪ್ರಕಾರವಾಗಿ ಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿ. ಕುಂಕುಮಾರ್ಚನೆ ಆಗಿ ತಾಯಿಗೆ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ತಾಯಿಗೆ ಸಜ್ಜಿಗೆ ನೈವೇದ್ಯ ಬಹಳ ವಿಶೇಷ. ಸಜ್ಜಿಗೆ ಲಕ್ಷ್ಮೀನಾರಾಯಣನಿಗೂ ನೈವೇದ್ಯ ಬಹಳ ವಿಶೇಷ, ಜೊತೆಗೆ ಸತ್ಯನಾರಾಯಣ ಸ್ವಾಮಿಗೂ ಅಷ್ಟೇ ವಿಶೇಷ. ಅಂತಹ ಸಜ್ಜಿಗೆಯನ್ನು ಇಷ್ಟೇ ಪ್ರಮಾಣ ಮಾಡಿ ಅಂತಲ್ಲ, ಒಂದು 50 ಗ್ರಾಂ ರವೆಯಲ್ಲಿ ಅಷ್ಟೇ ಚಿಕ್ಕದಾಗಿ ಮಾಡಿ ಅದನ್ನು ಸಂಜೆ ಗೋಧೂಳಿ ಲಗ್ನದಲ್ಲಿ ಆ ಕಮಲಾಕ್ಷಿಗೆ ಒಂದು ಹಿಂಭಾಗದಲ್ಲಿ ಒಂದು ಲಕ್ಷ್ಮೀ ಫೋಟೋ ಇಟ್ಟು ಕಮಲದ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮಿಯ ಫೋಟೋವನ್ನಿಟ್ಟು ಫೋಟೋ ಮುಂಭಾಗದಲ್ಲಿ 5 ಕಮಲಾಕ್ಷಿಗಳನ್ನಿಟ್ಟು ಅದರ ಮಧ್ಯದಲ್ಲಿ ಒಂದು ಬಟ್ಲಡಿಕೆಯನ್ನಿಟ್ಟು ಪೂಜೆ ಪ್ರಾರಂಭಿಸಬೇಕು. ಕಮಲಾಕ್ಷಿಗೆ ಕುಂಕುಮಾರ್ಚನೆ ಮಾಡಬೇಕು. ಇದೆಲ್ಲ ಆದ ನಂತರ ತಾಯಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೋಬೇಕು. ಸಜ್ಜಿಗೆ ನೈವೇದ್ಯ ಮಾಡಿ ಧೂಪ ದೀಪ ನೈವೇದ್ಯ ಷೋಡಶೋಪಚಾರಗಳಾದಮೇಲೆ ಸುಮಂಗಲೆಯರು ಸೇರಿ ಒಂದು ಹಾಡನ್ನು ಹಾಡಿ ದೇವರಿಗೆ ಆರತಿ ಮಾಡಬೇಕು. ಆರತಿಯಲ್ಲಾದ ನಂತರ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸುತ್ತಮುತ್ತ ಯಾರಿರ್ತಾರೋ ಒಂದು 5 ಜನ ಮುತ್ತೈದೆಯರನ್ನು ಶುಕ್ರವಾರದತ್ತು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಎಲ್ಲರಿಗೂ ಸ್ವಲ್ಪ ಸಜ್ಜಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರ ಆಶೀರ್ವಾದ ತೆಗೆದುಕೊಳ್ಳಿ. ಅದಾದ ನಂತರ ಮಾರನೇ ದಿವಸ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡಿ ಪುನಃ 5 ಕಮಲಾಕ್ಷಿಗಳನ್ನು ತಾಮ್ರದ ತಂಬಿಗೆಯಲ್ಲೇ ಹಾಕ್ಬಿಡಿ. ಈ ಪ್ರಕಾರ 48 ದಿವಸ ಮಾಡಿ, ಅಥವಾ ಶುಕ್ರವಾರಗಳು ಮಾಡಬೇಕಾದ್ರೆ 11 ಶುಕ್ರವಾರಗಳು ಮಾಡಿ. 11 ಶುಕ್ರವಾರ ಮಾಡ್ಬೋದು ಅಥವಾ ಕಂಟಿನ್ಯೂ 48 ದಿವಸ ಮಾಡ್ಬೋದು, ನಿಮ್ಮ ಅನುಕೂಲ ನೋಡಿಕೊಂಡು. ಯಾಕೆಂದರೆ ಕಂಟಿನ್ಯೂ ಮಾಡುವಾಗ ನಿಮ್ಮ ಮುಟ್ಟಿನ ದಿನಗಳ ಡೇಟ್ ಬರ್ಬೋದು. ಅಂಥ ಸಮಯ ಬಂದರೆ ದಯವಿಟ್ಟು ಇಂಥ ಪೂಜೆ ಮಾಡಬಾರ್ದು. ಆ ಸಮಯದಲ್ಲಿ ಯಾವುದೇ ಒಂದು ಮೈಲಿಗೆ ದಿನಗಳಂತ ಇದ್ದರೆ ನೀವು ಆ ಸಮಯದಲ್ಲಿ ಪೂಜೆ ಮಾಡಿಬಿಡಿ. ಸಾಧ್ಯವಾದಷ್ಟು ಮನೆಯನ್ನು ಶುದ್ಧಿಯಾಗಿಟ್ಕೊಂಡು ಮಾಡಿ. ಜೊತೆಗೆ ಮನಸ್ಸು ಮನೆ ಎರಡೂ ಶುದ್ಧಿ ಇರಬೇಕು. ಮಾಡ್ತಕ್ಕಂಥ ಪೂಜೆ ಸಾಲ ಸೋಲ ಮಾಡಬೇಡಿ. ದೇವರು ನಿಮಗೇನು ಶಕ್ತಿ ಕೊಡ್ತಾನೋ ಅಷ್ಟರಲ್ಲೇ ಮಾಡಿ. ಲಕ್ಷ್ಮೀನ ಶ್ರದ್ಧಾಭಕ್ತಿಯಾಗಿ ಅರ್ಚನೆ ಸಂಕಲ್ಪ ಮಾಡಿ. 4-5 ಜನ ಮುತ್ತೈದೆಯರನ್ನು ಮನೆ ಕರೀರಿ, ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಇದು ಯಾರೊಬ್ಬರ ಮನೆಯಲ್ಲಿ ಮಾಡ್ತಿರೋ ಅವ್ರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಂಥ ಸಂಕಷ್ಟಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಅಷ್ಟೇ ಅಲ್ಲ, ಈ ಅನುಷ್ಠಾನ ಮಾಡುವ ಕಾಲದಲ್ಲಿ ಪ್ರತಿ ಕ್ಷಣನು ಭಕ್ತಿಯಿಂದ ನೀವು ಗಣಪತಿನ ಮಹಾಲಕ್ಷ್ಮಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದು ಅಷ್ಟು ಸುಲಭವಲ್ಲ. ನೀವು ಹೇಳದಂತೆ ವಿಧಿವತ್ತಾಗಿ ಏನು ಅನುಷ್ಠಾನಗಳನ್ನು ಹೇಳಿದ್ದೀರಾ ಅದೇ ಥರನಾಗಿ ಮಾಡಬೇಕು. ಆದರೆ ಸಾಲವನ್ನು ಮಾಡಿ ಯಾವುದೇ ಪೂಜೆಯನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಈ ಒಂದು ಮಾಹಿತಿಯನ್ನು ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ನಾನು ಬಹಳಷ್ಟು ಬಾರಿ ಗಮನಿಸಿದ್ದೀನಿ ಗುರುಜಿ, ನೀವೆಲ್ಲರಿಗೂ ಹೇಳ್ತೀರಾ ನಿಮ್ಮ ಕೈಲಾದರೆ ಮಾಡಿ, ಸಾಲ ಮಾಡಿ ಅದನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬೇಡಿ ಅಂತ ತಿಳಿಸ್ಕೊಡ್ತಾ ಇರ್ತೀರಾ. ಹಾಗಾಗಿ ಇದು ಆರ್ಥಿಕ ಪರಿಸ್ಥಿತಿ ಅಷ್ಟೇ ಅಲ್ಲ, ಮನೆಯಲ್ಲಿ ಮನಸ್ತಾಪ ಇದ್ರೂ ಕೂಡ ದೂರವಾಗುತ್ತೆ ಈ ಪೂಜೆಯನ್ನು ಮಾಡಿದ್ರೆ ಅಂತ ತಿಳಿಸ್ಕೊಡ್ತಿದ್ದೀರಾ. ಮನಸ್ಸಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕುತ್ತೆ. ಜೊತೆಗೆ ಅಷ್ಟೇ ಅಲ್ಲದಿರ ಸಂಕಷ್ಟಗಳು ಏನೇ ಇದ್ರೂ ಕಷ್ಟಗಳನ್ನು ಹೊಡೆದೋಡಿಸುವ ಶಕ್ತಿ ಈ ಕಮಲಾಕ್ಷಿಯಲ್ಲಿದೆ. ಆದರೆ ಕಮಲಾಕ್ಷಿ ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಮುಕ್ಕಾಗಿರಬಾರ್ದು, ಯಾವುದೇ ತೂತು ಬಿದ್ದಿರಬಾರ್ದು, ಒಳಗಡೆ ಹುಳ ಬಿದ್ದಿರಬಾರ್ದು. ಆದಷ್ಟು ಕಮಲಾಕ್ಷಿ ಬೀಜಗಳು ಚೆನ್ನಾಗಿರಬೇಕು. ಇದೆಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ, ಅತಿಯಾಗಿ ಬೆಲೆ ಬಾಳುವಂಥದ್ದಲ್ಲ. ಹಾಗಂತ ಅಂಗಡಿಗಳಲ್ಲಿ ಇದನ್ನು ಏಕಾಏಕಿ ಜನ ಕೇಳಕೊಟ್ಟಾಗ ಹುಚ್ಚುಚ್ಚಾಗಿ ಬೆಲೆ ಹೇಳ್ತಕ್ಕಂಥದ್ದು ಅಂಥದ್ದು ದಯವಿಟ್ಟು ಮಾಡಬೇಡಿ. ಅತೀ ಕಡಬಡವರು, ನಿರ್ಗತಿಕರು, ಏನೂ ಗತಿ ಇಲ್ಲ ಅಂತಕ್ಕಂಥವ್ರು ಸಹಿತ ಅಂಥವರು ಮಾಡ್ತಕ್ಕಂಥ ಅನುಷ್ಠಾನಗಳನ್ನಷ್ಟೇ ಈ ನಿಮ್ಮ ಆನಂದ್ ಗುರುಜಿ ತಿಳಿಸುವಂಥದ್ದು. ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ. ಇದನ್ನೇ ಆಧಾರವಾಗಿಟ್ಕೊಂಡು ದಯವಿಟ್ಟು ಅಂಗಡಿಗಳಲ್ಲಿ ಇದನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ವ್ಯಾಪಾರಕರಣ ಮಾಡ್ತಕ್ಕಂಥವ್ರು ದಯವಿಟ್ಟು ಕೈ ಮುಗಿದು ಕೇಳ್ತಿದ್ದೇನೆ. ದಯವಿಟ್ಟು ಇದಕ್ಕೆ ಇಲ್ಲದಂಥ ಬೆಲೆ ಕಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ಕಮಲಾಕ್ಷಿಗಳು ಇತ್ತೀಚೆಗೆ ಬಹಳ ಅದೇನು ಹೆಚ್ಚು ಬೆಲೆ ಸಿಗುವಂಥದ್ದೇನಲ್ಲ, ಹೆಚ್ಚು ಬೆಲೆ ಇಲ್ಲ. ರುದ್ರಾಕ್ಷಿಗಿನ್ನ ಬೆಲೆ ಕಡಿಮೆ ಕಮಲಾಕ್ಷಿಯಲ್ಲಿದೆ. ಹಾಗಂತ ಈಗ ಅವಶ್ಯಕತೆ ಇದೆ, ಜನಗಳಿಗೆ ಇದು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಮತ್ತಷ್ಟು ಮೌಲ್ಯ ಕಟ್ಟಿ ಅದಕ್ಕೆ ಇನ್ನಷ್ಟು ಉತ್ತರವಾದನ್ನು ದೂರಕ್ಕೆ ಇಡತಕ್ಕಂಥದ್ದು ಅತಿಯಾದಂಥ ಬೆಲೆ ತಗೊಳ್ಳೋದು ದಯವಿಟ್ಟು ಮಾಡಬೇಡಿ. ನಿಮ್ಮ ಕಷ್ಟಕ್ಕೆ ನೀವು ತಂದಿಟ್ಟು ವ್ಯಾಪಾರ ಮಾಡಬೇಕಾದ್ರೆ ನಿಮಗೂ ಕಷ್ಟ ಇದೆ, ನಿಮಗೂ ಅದರ ಸಾಲ ಸೋಲದ ಬಾಧೆ ಇರುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ಎಲ್ಲರಿಗೂ ಅನುಕೂಲ ಹೋಗೋಂಗೆ, ಅದರಲ್ಲಿ ಬಡವರಿಗೆ ನಿಮ್ಮ ಕೈಲಾಯ್ತಾ ಒಂದು ಜನಕ್ಕೆ ಫ್ರೀಯಾಗಿ ದಾನ ಮಾಡಿ. ಅವರಲ್ಲೋ ಪೂಜೆ ಮಾಡಿದ್ರೆ ಅದ್ರ ಫಲ ನಿಮಗೆ ಸಿಗುತ್ತೆ ಖಂಡಿತ. ವ್ಯಾಪಾರ ಎಲ್ಲವನ್ನೂ ವ್ಯಾಪಾರೀಕರಣವಾಗಿ ನೋಡಬಾರ್ದು. ಯಾವುದು ಅನುಕೂಲವಾಗುತ್ತೆ, ಭಗವಂತ ಒಂದರಲ್ಲಿದ್ದರೂ ಮತ್ತೊಂದರಲ್ಲಿ ಖಂಡಿತ ನಿಮಗೆ ಕೊಡ್ತಾನೆ, ಅದರ ಯಶಸ್ಸಿದೆ. ಅದರಲ್ಲೂ ಈ ಕಮಲಾಕ್ಷಿ ಮಹಿಮೆ ಅಷ್ಟಿಷ್ಟಲ್ಲ, ಇದರ ಇನ್ನೂ ಸಾಕಷ್ಟು ವಿಚಾರಗಳಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರ ತಿಳಿಸ್ಕೊಡ್ತೇನೆ. ಖಂಡಿತ ಗುರುಜಿ, ಈಗ ಒಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ ಗುರುಜಿ. ಹಲೋ ಹಲೋ
ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಮಂಜುಳಾ ಅಂತ. ಎಲ್ಲಿಂದ ಅಮ್ಮ? ನಾನು ದಾಂಡೇಲಿಯಿಂದ ಮಾತಾಡ್ತಾ ಇದ್ದೀನಿ. ದಾಂಡೇಲಿಯಿಂದ? ಯಾರ ಬಗ್ಗೆ ಕೇಳಬೇಕಿತ್ತು ಮಂಜುಳಾ ಅವರೇ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರ ಗುರೂಜಿ. ಹೇಳು ಮಗು. ಹಲೋ, ಮಂಜುಳಾ ಆಗ್ಬಿಟ್ಟು. ಹೇಳಮ್ಮ. ನಾನು ದಾಂಡೇಲಿಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಯಾರೋ ಏನೋ ಮಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಮೈನ ತೀರೋಗ್ಬಿಟ್ಟ. ಅಯ್ಯೋ. ನವೆಂಬರ್ ಅಲ್ಲಿ ಅವ್ರು ತೀರೋದ್ಮೇಲೆ ನನ್ನ ಯಜಮಾನ್ರು ನಮ್ಮ ಅತ್ತೆ ಜೊತೆ ಇರು ಅಂತ ಬಿಟ್ಟೋಗಿದ್ದಾರೆ. ನನ್ನ ಮನೆ ಇತ್ತು ಹೈದ್ರಾಬಾದ್ ಅಲ್ಲಿ. ನಾವು ಮನೇನು ಬಿಟ್ಟು ಬಂದಿದೀವಿ ಇವಾಗ. ನಾನು ನಮ್ಮ ಯಜಮಾನ್ರು ಬೇರೆ ಬೇರೆ ಆಗಿದ್ದೀವಿ. ಯಾಕೆ ಆ ಥರ ಆಯ್ತು? ಯಾರೋ ಮಾಡ್ಸಿದಾರೆ ಅಂತ ಹೇಳಿದ್ರು ಗುರುಜಿ. ಇಲ್ಲಮ್ಮ ನೋಡು, ಮಾಮಗು ನಿನ್ನ ಸ್ವರತರಂಗದಲ್ಲಿ ತಾಯಿ, ನಾನು ಮಾತು ಹೇಳ್ತೀನಿ ಕೇಳಮ್ಮ. ನಿನ್ನ ಸ್ವರತರಂಗದಲ್ಲಿ ಆ ತರ ಮಾಟ ಮಂತ್ರ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ. ಜೊತೆಗೆ ನಿನಗೆ ಅಂತಲ್ಲ, ಈ ಮಾಟ ಮಂತ್ರದಿಂದ ಅಷ್ಟು ತೀವ್ರವಾಗಿ ಸಂಸಾರಗಳನ್ನ ಹೊಡಿತಕ್ಕಂಥ ಕೆಲಸ ಸಾಧ್ಯವಿಲ್ಲ. ಅದು ಫಸ್ಟ್ ಆ ಧೈರ್ಯ ಬಿಟ್ಬಿಡಿ, ಧೈರ್ಯವಾಗಿರಿ. ಫಸ್ಟ್ ನೀವು ಮನಸ್ಸಲ್ಲಿ ಧೈರ್ಯ ತಂದ್ಕೋಬೇಕು. ಜೊತೆಗೆ ನೋಡಿಮ್ಮ, ಇಂತಹ ಪರಿಸ್ಥಿತಿ ಬಂದಾಗ ತಪ್ಪು ಯಾರದಲ್ಲೇ ಇರಲಿ, ನಿಮ್ಮ ಮನೆಯವರೇ ತಪ್ಪು ಮಾಡಲಿ, ನೀನೇ ತಪ್ಪು ಮಾಡಲಿ, ಸಂಸಾರ ಉಳಿಸ್ಕೊಳ್ಳೋದು ನೋಡ್ಬೇಕು ಫಸ್ಟು. ಸಂಸಾರ ಉಳಿಸ್ಕೊಂಡ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಚಿಂತೆ ಮಾಡಬೇಡ, ನಿನ್ನ ಸಂಸಾರದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಸಮಯದ ಅಭಾವ ಇದೆ, ಇನ್ನಷ್ಟು ವಿಚಾರ ನಿನ್ನ ಮುಂದೆ ನಾನು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ನೀನು ಕರೆ ಮಾಡಿ ಖಂಡಿತ ನಾನು ತಿಳಿಸ್ತೀನಿ. ಆದರೆ ಈ ತಂತ್ರಭಾಗದಿಂದ ಸಂಸಾರ ದೂರ ಆಯಿತು, ಮರಣ ಹೊಂದಿರತಕ್ಕಂಥವ್ರು ತಂತ್ರಭಾಗದಿಂದ ಅಂತಕ್ಕಂಥ ಮನಸ್ಥಿತಿ, ಅಂಥ ಒಂದು ಮನಸ್ಸಲ್ಲಿ ಆಳವಾಗಿರ್ತಕ್ಕಂಥ ಬಾಧೆ ತಂದುಕೋಬೇಡಿ. ಧೈರ್ಯವಾಗಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಮಂಜುಳಾ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕಾಗಿ, ಗುರುಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಸಂತೋಷಮ್ಮ, ಈಗ ನಮ್ಮ ಪಯಣ ರೈತರು ಬೆಳೆದಿರತಕ್ಕಂತಹ ಅವರೇ ಬೆಳೆಯತ್ತ ಸಜ್ಜನ್ ರಾವ್ ಸರ್ಕಲ್ ಅಂತ. ಹೌದು, ಹಾಗಾಗಿ ವೀಕ್ಷಕರೇ ಹೋಗ್ಬರೋದಾ? ನಮಸ್ಕಾರ.